ಸರ್ ನಮಸ್ಕಾರ, ಮಾತಾಡ್ಬೋದು ಸರ್ ನಿಮ್ ಜೊತೆ ಒಂದು 5 ನಿಮಿಷ? ಏನು ಏನು ವಿಚಾರ? ಯಾರು ಕೊಟ್ರು ನಂಬರು? ಸರ್ ನಂಬರ್ ಸಿಕ್ತು ಹಿಂಗೆ, ನಮ್ ಸಂಘದಿಂದ ಯಾರೋ ಕೊಟ್ರು ಯಾವ ಸಂಘ? ಸರ್, ವಾಲ್ಮೀಕಿ ನಾಯಕರ ಯುವಕರ ಸಂಘ ಅಂತ ಸರ್. ಸರ್ ಅದೇ ಸರ್, ನೀವು ಸುದೀಪ್ ಅವ್ರ ಬಗ್ಗೆ ಆತರ ಈ ತರ ಆಗ್ತಿದ್ರಲ್ಲ, ಇವಾಗ ರಶ್ಮಿಕಾ ಮಂದಣ್ಣ ಅವರು ಸಹ ಆತರ ಮಾಡ್ತಿದ್ರಲ್ಲ, ನಾನು ಇದುವರೆಗೂ ನಿಮ್ಗೆ ಒಂದು ಕಾಲ್ ಮಾಡಿಲ್ಲ ಸರ್. ಯಾಕಂದ್ರೆ ಕೆಟ್ಟದಕ್ಕೆ ನಮಗೂ ನಮ್ದು ಯಾರೇ ಅಭಿಮಾನಿ ಆಗಿರ್ಲಿ ಏನೇ ಆಗಿರ್ಲಿ, ಅಪ್ಪಿ ಅಭಿಮಾನ ಅನ್ನೋದು ಆಕ್ಟಿಂಗ್ ಅಲ್ಲ ಅಷ್ಟೇ. ಒಂದ್ ಫಿಲಂ ನೋಡು ಹೊರಗಡೆ ಬರೋವರೆಗೂ ಅಷ್ಟೇ, 3 ಅವರ್ ಅಭಿಮಾನ, ಆಚೆ ಬಂದ್ಮೇಲೆ ಅಭಿಮಾನ ಮುಗ್ದೋಯ್ತು. ಇದುವರೆಗೂ ನೀವ್ ಒಂದ್ ಮಾತಾಡಿಲ್ಲ ಬಸ್ ಅದ್ರ ಬಗ್ಗೆ. ಮಾತಾಡಿದೀನಿ ನೋಡು, ಫೋಟೋನೇ ಇಲ್ಲ ಬಾಸ್, ಹಾಕಿದ್ದೀನಿ ಬಸ್ ನಿಮ್ದಾದ್ರೆ. ನಿಮ್ದು ಪ್ರತಿಯೊಂದು ಪೇಜು, ನಿಮ್ದು 12 ಪೇಜ್ ಇದೆ ಬಾಸ್, 12 ಪೇಜ್ಗು ನಾನು ಫಾಲೋವರ್ ಬಾಸ್ ನವರ. ಇವಾಗ ಲಿಂಕ್ ಇದುವರೆಗೂ ಯಾವತ್ತೂ ನಿಮ್ ಬಗ್ಗೆ ಒಂದೇ ಒಂದು ಕಾಮೆಂಟ್ ಆಗ್ಲಿ ಕೆಟ್ಟದಾಗಿ ನಂದ್ ಇಲ್ವೇ ಇಲ್ಲ. ನೀವ್ ಏನ್ ಮಾಡ್ತಿದ್ರೋ ಎಲ್ಲದಕ್ಕೂ ಲೈಕ್ ಮಾಡಿದೀನಿ, ಎಲ್ಲದಕ್ಕೂ ಗ್ರೇಟ್ ಸರ್, ಸೂಪರ್ ಸರ್ ಇಷ್ಟೇ ನಮ್ದು. ನೀವು ಸುದೀಪ್ ಅವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು, ಒಂದೇ ಒಂದು ಕಾಮೆಂಟ್ ಬಾಸ್, ಒಂದೇ ಒಂದು ಕಾಮೆಂಟ್ ನಾನು ಹಾಕಿಲ್ಲ ಬಾಸ್. ಓಕೆ ಬಿಡಿ. ಯಾಕಂದ್ರೆ ಇವತ್ತು ನನ್ ಬಾಸ್ ಅಂತ ಕರೆಯೋದು ನನ್ ಮೂವರ್ನೇ, ನನ್ ಕೆಲಸ ಮಾಡೋರು ಅವ್ರ ನಮ್ಮ ಯಜಮಾನ್ರನ್ನ, ಮತ್ತೆ ನಮ್ ದೊಡ್ಡಪ್ಪ ಅವ್ರ ಇದ್ದಾರೆ ಅವ್ರನ್ನ, ಮೂರನೇವ್ರು ನಿಮ್ಮನ್ನ. ಏಯ್ ಯಾಕಂದ್ರೆ ಯಾಕಪ್ಪಿ? ಒಳ್ಳೆ ಕೆಲಸ ಮಾಡೋರ್ಗೆ ಯಾವತ್ತೂ ಏನು ಅನ್ಬಾರ್ದಲ್ಲ ಬಾಸ್, ನಾವು ಮಾತಾಡೋ ಹಕ್ಕಿರಲ್ಲ. ಯಾಕಂದ್ರೆ ನಾನು ನಿಮ್ ಹತ್ರ ಮಾತಾಡೋ ಹಕ್ಕು ನನಗೂ ಇಲ್ಲ. ಯಾಕಂದ್ರೆ ನೀವು ಇಷ್ಟು ಇದುವರೆಗೂ ಒಳ್ಳೆ ಕೆಲಸ ಮಾಡಿದೀರಾ, ನಿಮ್ಮಷ್ಟು ನಾನು ಇಲ್ಲ ಬಾಸ್, ನಿಮ್ಮಲ್ಲಿ 1% ನಾನು ಇಲ್ಲ, ನಿಮ್ ಬಗ್ಗೆ ಇದುವರೆಗೂ ಮಾತಾಡೋ ಯೋಗ್ಯತೆ ನನಗಿಲ್ಲ. ಅಪ್ಪಿ ಲಿಂಕ್ ಬೇಕಾದ್ರೆ ಹಾಕ್ತೀನಿ. ಇದುವರೆಗೂ ಯಾರ್ಯಾರು ರಮ್ಮಿ ಜೂಜಲ್ಲಿ ಕಾಣಿಸ್ಕೊಂಡಿದಾರೋ ಅವರೇ ಹಾ ಬಾಸ್, ಹೆಸರು ತಗೊಳ್ದೆ ಇದ್ರು, ಹಾ ಅವ್ರನ್ನ ಹಾಕಿದ್ದೀನಿ. ಹಾ ನೀವು ಬಾಸ್, ಹೇಳ್ದಂಗೆ ಯಾರೋ ಹೀರೋಯಿನ್ ಬಗ್ಗೆ ಹೇಳಿದೆ ನಟಿ, ಹಾ ಅವ್ರ ಬಾಸ್ ಬಗ್ಗೆನೂ ಹಾಕಿದ್ದಾನೆ, ನೀನು ನೋಡಿಲ್ಲ ಅಷ್ಟೆ. ಬಾಸ್. ಇಲ್ಲ ಬಾಸ್, ನಿಮ್ದು ಎಲ್ಲಾ ಪೇಜು ಈವಾಗ್ಲೇ ಫಾಲೋ ನೋಡು. ಮಾಡಿದೀನಿ ಬಾಸ್. ನನ್ನ ಇಲ್ಲ ಇದುವರೆಗೂ ಅಲೋ ಜಸ್ಟ್ ಬಾಸ್, ನಾನ್ ನಿಜವಾಗ್ಲೂ ನಾನು ಇಷ್ಟು ದಿನ ಫೇಸ್ಬುಕ್ ನೋಡಿರ್ಲಿಲ್ಲ. ಕರೋನಾದಲ್ಲಿ ನಮ್ದು ಒಂದು ಟೀಮ್ ಇದೆ ಬಾಸ್, ಅಪ್ಪಿ ನಮ್ದು ಇಲ್ಲೂ ಬಾಯ್ಸ್ ಅಂತ, ಆದ್ರೂ ನೀವು ಕೆಲಸದಲ್ಲಿ ಬಿಜಿ ಹಾಕ್ಬೋದು ಇದೆ ಅಲ್ಲ ನಾನು. ಅವ್ರ ಬಗ್ಗೆ ಅಹೋರಾತ್ರ ಆಯ್ತನ ಅನ್ನೋ ಪೇಜಲ್ಲಿದೆ. ಎಷ್ಟು ಅಂತ ನಿಮಗೆ ನಾನು ಸತ್ಯ ಎದೆ ಬಿಚ್ಚಿ ಬಗೆದು ತೋರ್ಸಕ್ಕಾಗಲ್ಲ. ಹಾಕಿದೆ ಇಲ್ಲ ನೋಡು. ಬಾಸ್, ನಾವ್ ಆತರ ಎಲ್ಲ ಎದೆ ಹಾಕಿದೆ ಬಿಚ್ಚಿ ಇವಾಗ ಬಗೆದು ಲಿಂಕ್ ಎಲ್ಲ ಹಾಕ್ಬೇಕು ಹೇಳಲ್ಲ ಬಾಸ್. ಅಷ್ಟೇ. ನಿಂಗೆ ಲಿಂಕ್ ಹಾಕ್ಬೋದು, ಆದ್ರೆ ನೀನ್ ಏನ್ ಮಾಡ್ತಿದ್ದೆ? ನೀನ್ ಹಾಕ್ಬೋದಲ್ಲ ಅಪ್ಪಿ ಅವ್ರ ಬಗ್ಗೆ? ಬಾಸ್, ನಾ ನೀವು ನಮ್ದು ತಿಂಡ್ಲು ಬಾಯ್ಸ್ ದೇಶಭಕ್ತರು. ಅಂತ ಒಂದ್ ಗ್ರೂಪ್ ಇದೆ, 1 ನಿಮಿಷ ಹೇಳ್ತೀನಿ. ತಿಂಡ್ಲು ಬಾಯ್ಸ್ ಅಂತ ಒಂದ್ ಗ್ರೂಪ್ ಇದೆ, ಇಲ್ಲಿ ವಿದ್ಯಾರಣ್ಯಪುರದ ಹತ್ರ ನಾನು ಕೆಲಸ ಮಾಡ್ತಿರೋದು, ಯಲಹಂಕದ ಹತ್ರ. ನಾವು ಏನೋ ಒಂದ್ ಸ್ವಲ್ಪ ನಮ್ ಕೈಲಾದಷ್ಟು ಸಹಾಯ ಮಾಡ್ತಿದ್ವಿ ಬಾಸ್, ಇಲ್ಲಿ ಎಲ್ಲ ಇದಕ್ಕೋಸ್ಕರ ಇದೆಲ್ಲ ಫ್ರೀ ಆಯ್ತು. ನಿನ್ನೆಯಿಂದ ನಾವು ಊಟ ಕೊಡೋದು ಮತ್ತೆ ರೇಷನ್ ಕೊಡೋದು ಎಲ್ಲ ಸ್ಟಾಪ್ ಮಾಡಿದ್ವಿ. ನಮ್ಮಲ್ಲಿ ಇವತ್ತು ಸ್ವಲ್ಪ ಫ್ರೀ ಆಗಿದೆ ಬಾಸ್, ಮಧ್ಯಾಹ್ನ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಲೆಕ್ಕ ಎಲ್ಲ ಕೊಟ್ಬಿಟ್ಟು ಬಂದೆ. ಫೇಸ್ಬುಕ್ ಓಪನ್ ಮಾಡಿದೆ, ಅದ್ರಲ್ಲಿ ಯಾರ ರಮ್ಯ ಆ್ಯಡ್ ಬಂತು ಯಾರು ಬಾಸ್. ಜೂಜಿಗೆ ಆಡ್ ಕೊಟ್ಟಿದ್ದಾರೋ ಹಾ ಬಾಸ್ ಅವರೆಲ್ಲರ ಬಗ್ಗೆ ಹಾಕಲಾಗಿದೆ. ಅಂದ್ರೆ ಬಸ್, ನನ್ಗೆ ಇಲ್ಲ, ನಂಗೆ ನಿಮ್ ಪೇಜ್ ನೋಡ್ಕೊಂಡೆ ಬಂದೆ. ದಯವಿಟ್ಟು ಬೇರೆ ಪೇಜ್ ಅಲ್ಲಿ ಏನಾಯ್ತೋ ಇತ್ತೇನೋ ಗೊತ್ತಿಲ್ಲ ನನ್ಗೆ. ಇಲ್ಲ ಆರೋಹ ಅಂತ ಅಹೋರಾತ್ರಾಯತನ ಒಂದ್ ಐತೆ, ಆರೋಹ ಕೇಳಿಲ್ಲಿ ನಟೇಶ್ ಅಂತ ಒಂದ್ ಐತೆ. ಅಹೋರಾತ್ರಾಯತನ ಅನ್ನೋ ಪೇಜ್ ಇದೆ, ಅದ್ರಲ್ಲಿ ನೋಡಿ. ಅಹೋರಾತ್ರ ನಟೇಶನ್ ಅನ್ನೋ ಪೇಜ್ ಇಲ್ವೇ ಇಲ್ಲ. ಬಸ್ ಒಂದು 12 ಪೇಜ್ ಇದೆ ಬಸ್, ನಿಮ್ದು ಯಾರ್ಯಾರು ಇಲ್ಲ, ಕ್ರಿಯೇಟ್ ಮಾಡೋದು ಅಹೋರಾತ್ರ ನನಗಂತೂ ಗೊತ್ತಿಲ್ಲ. ನಟೇಶ್ ಅನ್ನೋದು ಇವ್ರು ಮಾಡಿದ್ರು, ಅದು ಫೇಸ್ಬುಕ್ ಬಂದ್ ಮಾಡಿದೆ. ಯಾರು ಮಾಡಿದ್ ಗೊತ್ತಾ? ಅಭಿಮಾನಿಗಳು, ಕೆಟ್ಟ ಅಭಿಮಾನಿಗಳಿದಾರಲ್ಲ, ಅವ್ರು ಮಾಡಿದ್ರು. ಅದರಲ್ಲಿ ಕೆಟ್ಟ ಕೆಟ್ಟದ ಆಗ್ತಾ ಇದ್ರು, ಅದನ್ನ ಅದೇನೋ ಗೊತ್ತಿಲ್ಲ ಬಸ್ ಫೇಸ್ಬುಕ್ ನನಗೆ. ಬಂದ್ ಮಾಡಿದೆ ಬಂಗಾರು. ಹೌದಾ? ಇಲ್ಲ ಬಸ್, 12 ಪೇಜ್ ಇದೆ ನಿಮ್ದು, 12ರಲ್ಲೂ ಒಂದು ಫಾಲೋವಿಂಗ್ ಹನ್ನೆರಡು ಮಾಡ್ತಾ ಇದೆಯಾ? ಇದ್ದೀನಿ ನಿಮ್ಮನ್ನ. ನಮ್ದು ಗೊತ್ತಿಲ್ಲ, 12 ಇದೆಯೋ 16 ಇದೆಯೋ. ಯಾಕಂದ್ರೆ ಅದು ಕರ್ನಾಟಕದಲ್ಲಿ ಎಲ್ಲ ಮೂಲೆ ಮೂಲೆಯಿಂದನು ಅಹೋರಾತ್ರ ಪೇಜ್ ಮಾಡಲಾಗಿತ್ತು. ಸುಮಾರು 8 ತಿಂಗಳ ಹಿಂದೆ ಅಹೋರಾತ್ರ ಪೇಜ್ ಕಳುವಾಗಿದ್ದಾಗ ಹಾ ನಿಮ್ ಬಸ್, ತರ ಇವಾಗ ಪ್ರೀತಿ ಮಾಡೋರು, ಅಂದ್ರೆ ನಿಮ್ ತರ ಈ ವಿಡಿಯೋಸ್ ವೇಸ್ಟ್ ಆಗಬಾರ್ದು ಅನ್ನೋರು ಒಂದೊಂದು ಜಿಲ್ಲೆಗೆ ಒಬ್ಬೊಬ್ರು, ಹಾ ಕಡಿಮೆ ಬಸ್, ಅಂದ್ರೆ ಒಬ್ರು ಇಬ್ರು, ದಾವಣಗೆರೆಗೆ 2 ಅವರು ಮಾಡಿದ್ದಾರೆ, ಒಬ್ಬೊಬ್ರು ಮಾಡಿರೋದದು. ಇರುತ್ತೆ ಇರುತ್ತೆ ಬಸ್. ಯಾಕಂದ್ರೆ ಯಾರೋ ಅಭಿಮಾನಿ ಹುಡುಗಿರ್ತಾರಲ್ಲ ನಮ್ದು, ಇಲ್ಲಪ್ಪ ನಿಮ್ಗೆ ಯಾವ್ದು ಕೇಸ್ ಅಭಿಮಾನಿ ಆಗುತ್ತೆ ಇಲ್ಲ, ಅವ್ರ ಹತ್ರ ಅಭಿಮಾನಿ ಯಾರು ಬರ್ತಾರೆ ಅಭಿಮಾನಿ ಇಲ್ಲ. ವಿಡಿಯೋ ಬೇಕು ಅಂದವ್ರಿಗೆ ಫ್ರೀಡಂ ಕೇಳಿದ್ರು, ನಿಮ್ಗೆ ಇಷ್ಟ ಬಂದವ್ರು ತಗೊಳ್ಳಿ ಅಂತ ಹೇಳಿದ್ರು. ಯಾರು ಬೇಕಾದ್ರೂ ತಗೊಳ್ಳಿ ವಿಡಿಯೋಸ್. 3800 ಚಿಲ್ಲರೆ ವಿಡಿಯೋಸ್ ಇತ್ತು. ನಾ ಈ ಪೇಜು ಬೇಡ ಏನು ಬೇಡ ಅಂತ ಹೇಳಿದಾಗ ಅವರು ಎಲ್ಲಾರು ಫ್ರೀಯಾಗಿ ತಗೊಂಡ್ರು ವಿಡಿಯೋಸ್. ನೀವು ಬೇಕಾದ್ರೆ ತಗೊಳ್ಳಿ, ಎಲ್ಲಾ ವಿಡಿಯೋನು ನಿಮಗೆ ಇಷ್ಟ ಬಂದಂಗೆ ಬಳಸ್ಕೋಬಹುದು. ಬಸ್. ಆ ತರ ಇಲ್ಲ, ನಮ್ಗೆ ನಿಮ್ ವಿಡಿಯೋಗಳು ನೋಡ್ತೀವಿ. ಯಾಕಂದ್ರೆ ಒಂದು ಸಮಾಜಕ್ಕೆ ಯಾರಾದ್ರೂ, ನಮ್ ಕೈಲಂತೂ ಏನು ಮಾಡಕ್ ಆಗಲ್ಲ ಅಂದ್ರು, ಯಾರಾದ್ರೂ ಒಂದು ಸಮಾಜಕ್ಕೆ ಏನೋ ಒಂದು ನೀವ್ ಹೇಳಿದ್ರಲ್ಲ ವಿದ್ಯಾರ್ಥಿಗಳ ಯಾರೋ ಬಗ್ಗೆ ಒಳ್ಳೇದ್ ಹೀರೋಯಿನ್ ಮಾಡ್ತೀರಿ ಬಗ್ಗೆ, ಅಂದ್ರು. ಅವ್ರ ಹಾ ಬಗ್ಗೆ ಬಸ್, ತುಂಬಾ ಜನ ಇನ್ಫಾರ್ಮ್ ಮಾಡಿದ್ರು. ಫಸ್ಟ್ ನೋಡಿದ ಫಸ್ಟ್ ನೋಟಕ್ಕೆ ಅವ್ರದ್ದು ನನ್ಗೆ ಹಾಕ್ಲಾಗಿದೆ. ಬಸ್, ನಾನ್ ಒಂದು ಹೇಳ್ಬಿಡ್ತೀನಿ, ನಾನು ಸತ್ಯ ಹೇಳ್ಬಿಡ್ತೀನಿ. ನಾನು ಹುಟ್ಟದಾಗಿಂದ ವಿಷ್ಣುವರ್ಧನ್ ಅಭಿಮಾನಿ, ಆಮೇಲೆ ಸುದೀಪ್ ಅವ್ರ ಅಭಿಮಾನಿ, ನೀವೆಲ್ಲ ಹಾಕ್ತಿದ್ರಲ್ಲ, ನಾನು ಯಾರೇ ಆಗ್ಲಿ ಬಸ್ ಅಭಿಮಾನಿ ಆದ್ರೆ ಯಾರಾದ್ರೇನು, ತಪ್ಪು ಮಾಡ್ತೀನಿ ತಪ್ಪು ವಿಷ್ಣುವರ್ಧನ್ ಅವ್ರ ಮನೆ ಹೆಸರೇನಪ್ಪಿ? ಬಸ್. ವಿಷ್ಣುವರ್ಧನ್ ಅವ್ರ ಮನೆ ಹೆಸರು ಅದು ಗೊತ್ತಿಲ್ಲ ಬಸ್ ನಮ್ಗೆ. ಮತ್ತೆ ಹೆಂಗಪ್ಪಿ ಅಭಿಮಾನಿ ಆಗ್ತೀಯ? ಬಸ್ ಅಭಿಮಾನಿ ಅಂದ್ರೆ ಎಲ್ಲ ತಿಳ್ಕೊಬೇಕು ಅಂತ ಏನಿಲ್ವಲ್ಲ, ನಮ್ದು
ನಮ್ಮ ಊರಲ್ಲಿ ನಮ್ದು ಅಪ್ಪಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಅಂತ ಒಂದು ಸಂಘ ಇದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಸಾಹಸ ಸಿಂಹ ಪಿಕ್ಚರ್ ನೋಡಿದ್ಯಾ? ಹೌದು ಬಸ್, ನೋಡಿದ್ದೀನಿ ನಾನು ಓಕೆ, ಅವರ ವಿಷ್ಣುವರ್ಧನ್. ಎಲ್ಲಾ ಫಿಲಮ್, ಬಸ್ ನಿಜವಾಗಿ ಹೇಳ್ತೀನಿ, ಅವರ ಎಲ್ಲಾ ಫಿಲಮ್ ನೋಡಿದ್ದೀನಿ. ನಮ್ದು ದೊಡ್ಡಬಳ್ಳಾಪುರದಲ್ಲಿ ಸಂಘನೇ ಇದೆ. ನಾನು ಒಟ್ಟು ಹಲೋ, ಎರಡು ನಿಮಗೂ ವಿಷ್ಣುವರ್ಧನ್ ಅವ್ರ ಮನೆಗೂ ಸಂಬಂಧ ಇದೆ, ಒಂದು ಕ್ಲೂ ಕೊಡ್ತೀನಿ ಹೇಳಿ. ವಿಷ್ಣುವರ್ಧನ್ ಮನೆ ಹೆಸರು ಹೇಳಿ. ಬಸ್, ಅದು ಗೊತ್ತಿಲ್ಲ ಬಸ್, ಅಷ್ಟೊಂದು ನನಗೆ ಇದಾಗಿಲ್ಲ. ನಾನು ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷ ಆಗಿ ಕರೆಕ್ಟ್ ಆಗಿ ಒಂದು ವರ್ಷದ ಅಧ್ಯಕ್ಷ ಮೇಲೆ ಆದ್ಮೇಲೆ 8 ತಿಂಗಳಾಯ್ತು. ಅವ್ರ ಬಗ್ಗೆ ತಿಳ್ಕೋಬೇಕಲ್ಲಪ್ಪಿ. ಸಾರಿ ಬಸ್, ಅದು ತಿಳ್ಕೊಳಕ್ ಇವಾಗ ನೀವು ಹೇಳಿದ್ರಲ್ಲ, ಇನ್ನ ನನಗೆ ಅರಿವಿರ್ತದೆ ಬಸ್. ಐ ಆಮ್ ನಿಮ್ಮ ಇವಾಗ ನಾವು ಕ್ಲೂ ಅಷ್ಟೊಂದು ಕೊಡ್ತೀನಿ, ನಿನ್ ತಿಳ್ಕೊಳಕ್ ಬಾಯಲ್ಲೇ ಇಲ್ಲ ಈ ಹೇಳಿಸ್ತೀನಿ, ಬಗ್ಗೆ. ಈ ಕ್ಲೂ ಕೊಡ್ತೀನಿ, ಏನ್ ಹೇಳು? ಬಸ್ ಮೋಸ್ಟ್ಲಿ ಸಾಹಸ ಸಿಂಹ ಅಂತೇನೋ ಇರ್ತದೆ ಬಸ್, ಮೋಸ್ಟ್ಲಿ. ಇಲ್ಲ, ವಿಷ್ಣುವರ್ಧನ್ ಅವ್ರ ಮನೆಗೂ ಹಾ ವಾ ವಾ, ನಿಮ್ಮ ದೇವರಿಗೂ ಸಂಬಂಧ ಇದೆ ಹೇಳು. ನಮ್ಮ ದೇವರ ಗುಣ ಮದಕರಿ ಸಮಥಿಂಗ್ ಏನಾದ್ರು ಇತ್ತ ಬಸ್, ಇಲ್ಲ ಗೊತ್ತಿಲ್ಲ ಬಸ್. ಸರ್ ಏ ಹೇಳ ಹೇಳ ಎಲ್ಲ ವೆರಿ ನೀವ್ ಇಂಟ್ರೆಸ್ಟಿಂಗ್. ಹೇಳಿದ್ರಲ್ಲ ಅಪ್ಪಿ ನಿನ್ನ ಇದು ಹೆಸರೇನು ಹೇಳ? ಇವನಂತೂ ನಿನ್ನ ಯಾರಾದ್ರೂ ಹೆಸರೇನು ಹೇಳ? ಕೇಳಿದ್ರೆ ಚೆನ್ನಾಗಿರಲ್ಲ. ನಿನ್ನ ಬಸ್, ನನ್ನ ಹೆಸರು ಹೆಸರು ಸಂಜು ಅಂತ. ಸಂಜು, ತುಂಬಾ ಖುಷಿ ಹೌದು ಆಗುತ್ತೆ ಇವಾಗ ನಿನ್ ಬಾಯಲ್ಲೇ ಹೇಳಿಸ್ತೀನಿ. ವಿಷ್ಣುವರ್ಧನ್, ನೀನ್ ಯಾವ ಸಂಘ ಅಂತ ಹೇಳಿದೆ? ಬಸ್. ನಮ್ದು ಒಟ್ಟು ಎರಡು ಸಂಘ ಇದೆ, ಒಂದು ವಾಲ್ಮೀಕಿ ನಾಯಕ ಯುವಕರ ಸಂಘ, ಓಕೆ ಇನ್ನೊಂದು ಬಂದು ವಿಷ್ಣು ಬಾಯ್ಸ್. ಓಕೆ ಅಪ್ಪಿ, ವಾಲ್ಮೀಕಿ ಅಂದ್ರೆ ಏನಪ್ಪಿ? ಬಸ್ ವಾಲ್ಮೀಕಿ ಅಂದ್ರೆ ರಾಮಾಯಣ ಬರೆದ್ರಲ್ಲ ಹಾ, ಏನಕ್ ಬಂತ ನಮ್ಮ, ಅವ್ರಿಗೆ ಆ ಹೆಸರು? ಅದೇ ಬಸ್. ಅವರು ಫಸ್ಟ್ ಕಳ್ಳನಾಗಿದ್ರು, ಹಾ, ನಂತರ ಅವರು ಇದು ಇಲ್ಲ ಈ ತರ ನಾವು ಅವ್ರು ಹೋಗ್ತಿರೋ ಹಾದಿ ಸರಿ ಇಲ್ಲ ಅಂತ ಅವರೇ ಥಿಂಕ್ ಅದ್ ಮಾಡಿ ಬಿಡ, ಹಂಗಲ್ಲಪ್ಪಿ, ಅವ್ರಿಗೆ ಆ ಹೆಸರು ಯಾಕೆ ಬಂತು? ರಾಮನ ಒಂದು ಬಗ್ಗೆ ಇದು ಪಠನೆ ಮಾಡೋದ್ರಿಂದ ಇದಾಯ್ತು ಬಸ್. ಅದು ರಾಮಾಯಣ ಬರೆದ್ರು ಅವಾಗ ಅಲ್ಲೋ, ವಾಲ್ಮೀಕಿ. ಹಂಗಲ್ಲ, ರಾಮ ಪಠನೆ ಮಾಡಿದ್ರಿಂದ ಬಂತು. ವಾಲ್ಮೀಕಿ ಅಂದ್ರೆ ಏನಳ ಅರ್ಥ? ವರ್ತ್ ವಾಲ್ಮೀಕಿ ಅಂದ್ರೆ ಏನ್ ಹೇಳು? ಅದು ಗೊತ್ತಿಲ್ಲ ಬಸ್, ನಾನು ನಿಮ್ಮಷ್ಟು ತಿಳ್ಕೊಂಡಿಲ್ಲ ಬಸ್. ಅಂದ ಮತ್ತೆ ಹಂಗಲ್ಲ, ಇವಾಗ ನಾನು ಹೇಳ್ತೀನಿ. ವಾಲ್ಮೀಕಿ ಅಂದ್ರೆ ಬಸ್ ಆತ ರಾಮ ನಾಮ ಜಪ ಮಾಡ್ಬೇಕಾದ್ರೆ ಆತನ ಮೇಲೆ, ಆ ಮಹಾಪುರುಷನ ಮೇಲೆ ನಾವು ಬಸ್, ಪೂಜಿಸ್ತೀವಿ ಅವ್ರನ್ನ. ಒಂದು ಏನ್ ಬೆಳಿತೇಳು? ಒಂದು ಅಭಿಮಾನ, ಒಂದು ಅಲ್ವಾ, ರಾಮನ ಭಕ್ತಿ. ರಾಮನ ಜಪ ಮಾಡುವಾಗ ವಾಲ್ಮೀಕಿ ಮೇಲೆ ಏನೋ ಒಂದು ಬೆಳೆಯತ್ತೆ, ಏನದು? ಉತ್ತ ಬಸ್. ಉತ್ತ. ಆ ಉತ್ತವನ್ನ ಬಸ್ ವಾಲ್ಮೀಕಿ ಅಂತಾರೆ, ವಾಲ್ಮೀಕ ಅಂತಾರೆ. ವಾಲ್ಮೀಕ ವಾಲ್ಮೀಕದಲ್ಲಿ ಎದ್ದು ಬಂದ ಋಷಿ, ಆದ್ದರಿಂದ ಆತನನ್ನ ವಾಲ್ಮೀಕಿ ಅಂತಾರೆ. ಆಯ್ತಾ? ವಾಲ್ಮೀಕದಲ್ಲಿ ಹುಟ್ಟಿದವನು ವಾಲ್ಮೀಕಿ. ಆಯ್ತಾ? ಇವಾಗ ಇವಾಗ ಹೇಳು, ವಿಷ್ಣುವರ್ಧನ್ ಅವ್ರ ಮನೆ ಹೆಸರು ಏನು ಹೇಳು? ಹುತ್ತ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿದ್ದೆ ಹೇಳು. ನಿನ್ ಹುತ್ತ ವಯಸ್ಸು ಎಷ್ಟಪ್ಪಿ? ಬಸ್, ನನಗೆ 24 ಇಯರ್ಸ್ ಬಸ್. ನನಗೆ 24 ಇಯರ್ಸ್. ನೀನು ಹೌದು, ಹುಟ್ಟುವುದಕ್ಕೆ ಡಬಲ್ ವಯಸ್ಸಿಗಿಂತ ಜಾಸ್ತಿ ಆಗಿದೆ ಅಹೋರಾತ್ರನಿಗೆ. ಗೊತ್ತು ಬಸ್, ಅದು ಇರ್ಲಿ, ಗೊತ್ತು ಗೊತ್ತು, ವಾಲ್ಮೀಕಿ. ಎಲ್ಲ ನೋಡಿದೀವಿ ನಾವು. ಅಲ್ಲೋ, ಇವರು ನಮ್ಮ ವಿಷ್ಣುವರ್ಧನ್ ಅವರು ಮನೆ ಹೆಸರು ಹುತ್ತಾನಾ? ಅದು ಗೊತ್ತಿಲ್ಲ ಬಸ್ ನನಗೆ. ನಾನು ನೀನ್ ನನಗೆ ಹೇಳಿದ್ಲ ಒಂದೇ ಇವಾಗ ಒಂದು ಆಸೆ ಇತ್ತು ಹುತ್ತಾನ ಬಸ್, ನಿಜ ಅಂತ. ಹೇಳ್ತಿದ್ದೀನಿ, ನನಗೆ ಒಂದೇ ಒಂದು ಆಸೆ ಇತ್ತು ಬಸ್, ಸಾಯಿದ್ರಾಗ ಒಂದ್ಸರಿ ನಮ್ ಬಾಸ್ ನೋಡ್ಬೇಕು ಅಂತ ಆಸೆ ಇತ್ತು. ಇರ್ಲಿ ಇರ್ಲಿ, ಆದ್ರೂ ಏನ್ ನೋಡಕ್ ಹುತ್ತ ಆಗಿಲ್ಲ ನನ್ ಇವಾಗ, ಕೈಲಿ. ನಾ ಇವಾಗ ಹೇಳಿ, ನೀನ್ ಹೇಳ್ತೀಯ, ನಾನು ಹೇಳ ವಿಷ್ಣುವರ್ಧನ್ ಮನೆ ಹೆಸರು? ಬಸ್ ನೀವೇ ಹೇಳ್ಬಿಡಿ ಬಸ್, ವಿಷ್ಣುವರ್ಧನ್ ಅವ್ರ ಗೊತ್ತಾಗ್ತಿಲ್ಲ. ಮನೆ ಹೆಸರು ವಾಲ್ಮೀಕ ಅಂತ. ವಾಲ್ಮೀಕಾ ಹಾ, ಯಾಕಿಟ್ರೇಳು ಅವರ ಮನೆಗೆ? ಅದು ಅಷ್ಟೊಂದು ತಿಳ್ಕೊಂಡಿಲ್ಲ ಬಸ್ ನಾವು. ಏನೋ ಒಂದು ಅಭಿಮಾನಿಗಳ ಸಂಘ ಐತೆ ನಮ್ದು, ಅವತ್ತಿಂದನು ಇನ್ನ ತುಂಬಾ ಇಷ್ಟು ಕ್ಲೂ ವರ್ಷದಿಂದ. ಕೊಟ್ರು ಹೇಳ್ತಾ ಇಲ್ವಲ್ಲೋ, ವಿಷ್ಣುವರ್ಧನ್ ಅವ್ರ ಮನೆ ಹೆಸರು ವಾಲ್ಮೀಕ ಯಾಕಿಟ್ರು? ನಾ ಇದನ್ನು ಹೇಳಿದೆ, ವಾಲ್ಮೀಕ ಅಂದ್ರೆ ಏನು, ಹುತ್ತ, ಹುತ್ತ ಅಂದ್ರೆ ಹುತ್ತದಲ್ಲಿ ಜ್ಞಾನೋದಯ ಆದ್ರಿಂದ ವಾಲ್ಮೀಕಿ ಅನ್ನೋ ಹೆಸರು ಬಂತು, ಅದೆಲ್ಲ ಹೇಳಿದೆ. ಆದ್ರೆ ವಾಲ್ಮೀಕ ಅನ್ನೋ ಹೆಸರನ್ನ ವಿಷ್ಣುವರ್ಧನ್ ಅವರು ಮನೆಗೆ ಹಾಕಿಟ್ರು. ಅದೇ ಬಸ್, ಅದ ತುಂಬಾ ಜನಗಳು ಇದರಿಂದ ಇದು ಬಂದಿದಾರಲ್ಲ. ಅಯ್ಯೋ ಬಂಗಾರು, ಅದಕ್ಕಲ್ವೋ. ವಿಷ್ಣುವರ್ಧನ್ ಅವರದು ಫೇಮಸ್ ಪಿಕ್ಚರ್ ಯಾವ್ದು? ಓ, ನಾಗರಹಾವು ನಾಗರಹಾವು ಎಲ್ಲಿರುತ್ತೆ? ಹೂತದಲ್ಲಿ. ಆದ್ರಿಂದ ತಾನು ಆ ನಾಗರಹಾವು ಅನ್ನೋ ಆ ಚಿತ್ರದಿಂದ ಮೇಲೆ ಬಂದಿದ್ರಿಂದ ಆ ನಾಗರಹಾವು ಮೇಲೆ ನಾನು ನಾಗರಹಾವು ಅಂತ ಹೇಳ್ಕೊಳ್ಳೋ ಗೌರವದಿಂದ ಆ ಹೆಸರು, ಆ ನಾಗರಹಾವು ವಾಸ ಮಾಡೋ ಮನೆ ಹುತ್ತ ಆದ್ರಿಂದ ಅದಕ್ಕೆ ವಾಲ್ಮೀಕ ಅಂತ ಹೆಸರಿಟ್ಟರವರು. ಬಸ್ ಥ್ಯಾಂಕ್ ಯು ಸೋ ಮಚ್ ಬಸ್, ಒಂದು ಒಳ್ಳೆ ಒಂದು ಮಾಹಿತಿ ಕೊಟ್ರಿ ನಮ್ ಜನ ಅಲ್ವೋ, ಅದಕ್ಕೆ ಇದಾಗುವಂತದ್ದು. ಅಭಿಮಾನಿ ಅನ್ನೋದು ಅಂದ ಮಾತ್ರಕ್ಕೆ ಇನ್ನೊಬ್ಬರ ಹೆಣ್ಮಕ್ಕಳನ್ನ ಬಯೋ ಲೆವೆಲ್ಗೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಅಭಿಮಾನಿ ಅನ್ನುವುದು ಜ್ಞಾನ ತಿಳ್ಕೋಬೇಕು. ನನಗೆ ವಿಷ್ಣು ಅಂದ್ರೆ ಇಷ್ಟ ಅಂದ್ರೆ ವಿಷ್ಣು ತಂದೆ ತಾಯಿ ಯಾರು? ಹೋಗ್ಲಿ ಹೇಳಪ್ಪ, ವಿಷ್ಣುವರ್ಧನ್ ಅವ್ರ ತಂದೆ ತಾಯಿ ಹೆಸರು ಹೇಳು.
ಅದು ಗೊತ್ತಿಲ್ಲ ಬಾಸ್ ನಮಗೆ. ಓಕೆ, ವಿಷ್ಣುವರ್ಧನ್ ಅವ್ರ ಧರ್ಮಪತ್ನಿ ಹೆಸರೇಳು. ಭಾರತಿ, ಹ್ಮ್, ಭಾರತಮ್ಮ. ಭಾರತಿ ವಿಷ್ಣುವರ್ಧನ್. ಹಾ ಆಯ್ತಾ, ವಿಷ್ಣುವರ್ಧನ್. ಅಮ್ಮವ್ರು ಮೀಟ್ ಮಾಡಿದ್ವಿ ಬಸ್, ನಾನು 3 ಸಲ ಮೀಟ್ ಮಾಡಿದ್ವಿ ಓಕೆ ಓಕೆ ಅಮ್ಮವ್ರನ್ನ. ಓಕೆ. ವಿಷ್ಣುವರ್ಧನ್ ಅವರ ಮೊದಲ ಚಿತ್ರ ಯಾವುದು? ಅದೇ ಬಸ್ ಇದು ಗಂಧದ ಗುಡಿ ಬಸ್. ಅಯ್ಯೋ ಗುಂಡು, ಯಾಕ್ರ ನೀವೆಲ್ಲ ಅಭಿಮಾನಿಗಳಾಗ್ತೀರಿ? ಹೇಳ್ಕೊಂಡ್ರೆ ಕರೆಕ್ಟ್ ಆಗಿರ್ಬೇಕಪ್ಪ, ಯಾಕೆ ಬಸ್ ಹಿಂಗ್ ಮಾಡ್ತೀರಿ ನೀವು? ಬಸ್ ನಾನು ಒಂದ್ ಹೇಳ್ತೀವಿ, ಹ್ಮ್, ಬಟ್ ಅಭಿಮಾನಿಗಳು ಅಂದ್ರೆ ಬಸ್ ನೀವು ಅನ್ಕೊಂಡಿರೋ ತರ ಎಲ್ಲ ಹಾಗಾದ್ರೆ ನಿನ್ ಇಷ್ಟ, ಹಿಂಗ್ ತಿಳ್ಕೊಂಡಿರ್ತಾರೆ ಮಾತಾಡ್ಬೇಡ. ಇದೆಲ್ಲ. ಅಭಿಮಾನಿಗಳು ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಬೇಕಾ? ಸುಮ್ನೆ ಯಾರನ್ನಾದ್ರೂ ಫೋನ್ ಮಾಡಿ ನೀನೊಬ್ನೇ ಸರಿಯಾಗಿ ಮಾತಾಡ್ತಾ ಇರೋದಂತ ಇಟ್ಕೋ, ಎಲ್ಲರೂ ಬೈಯೋದೆ ಸೀದಾ. ನಿನ್ ವಯಸ್ಸು ಎಷ್ಟು, ಏನು, ಏನ್ ಇಲ್ಲ ಬಸ್, ತಿಳ್ಕೊಂಡಿದ್ಯಾ ಅನ್ನೋದು ತಿಳ್ಕೊಳ್ಳದೆ ಬೈಯೋದೆ. ಬಸ್ ಇವಾಗ ಒಂದ್ ಜೂಜ್ ನಿಮಿಷ ನಿಲ್ಲಿಸು ಹೇಳಿ ಬಸ್, ಅಂದ್ರೆ, ಜೂಜ್ ಫಸ್ಟು ನಿಲ್ಲಿಸು ಅಂದ್ರೆ ನಿಮ್ಮ ಅಭಿಮಾನಿಗಳು ಅಮ್ಮ ಬಸ್ ಅಕ್ಕ ಅಂತಾರಲ್ಲ, ಬಸ್ ಒಂದ್ ಯಾವ ಹೇಳ್ತೀನಿ ಬಸ್, ಸಂಸ್ಕಾರ ಕರ್ನಾಟಕದ್ದು? ಬಸ್ ಒಂದ್ ಹೇಳ್ತೀನಿ ಬಸ್, ನನ್ಗೂನು ಅಕ್ಕ ತಂಗಿದಿದ್ದಾರೆ, ನನಗೂ ಅಮ್ಮ ಇದ್ದಾರೆ, ನನಗೂ ಒಬ್ಬ ನೋಡಿ ಅಮ್ಮ ಎಂತ ಅಂತ ಪರಿಸ್ಥಿತಿ ಬಸ್. ಬಂತು ನಿಮ್ಗೆ, ಈ ರೀತಿ ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಇನ್ನು ಕರ್ನಾಟಕದಲ್ಲಿ ಎಲ್ಲಾರ್ಗು ಗೊತ್ತಾಗಿದೆ, ಯಾವುದೋ ಮೂಲೆ ಮೂಲೆಯ ರಾಯಚೂರು, ಯಡ್ರಾಮಿ, ಎಲ್ಲಾ ಕಡೆಯಿಂದ ಫೋನ್ ಮಾಡಿ ಎಲ್ಲಾರ್ಗೂ ಅವಮಾನ ಆಯ್ತು ಎಲ್ಲಾರ ಮುಂದೆ. ಯಾಕಪ್ಪ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರಿ? ಬಸ್ ನಾನ್ ಏನಾದ್ರೂನು ಬಸ್ ನಾನು ಹೇಳ್ತಿಲ್ವಾ, ನನ್ ಇವನ ಅಭಿಮಾನ ಅಂದ್ರೆ ಇವನ ನಂಬರು, ಬಸ್ ಇವನ ನಂಬರ್ನ ಅಭಿಮಾನ ಅಂದ್ರೆ ತಗೊಂಡು ಬಸ್ ನಮ್ ಫೋನ್ ಹೇಳಿ ನೋಡ್ಬಿಟ್ಟು, ನಮ್ ಫೋನ್ ಅಲ್ಲಿ ನಮ್ಮ ಫೇಸ್ಬುಕ್ ನೋಡಿ ಇವನ್ ನಂಬರ್ ಫೋನ್ ಮಾಡಿ ಹಾಕಿರೋದನ್ನ ಹಾಕಿಲ್ಲ ಅಂತ ವಾದ ಮಾಡುವ ನೀವು, ಇವನ್ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದಾನೆ ಫೇಸ್ಬುಕ್ ನೋಡಿ. ಯಾರು ಇವರು? ನೂರಾರು ಜನ ಅಮ್ಮ ಅಕ್ಕ ಬೈದಿರೋರ್ನ ಫೋನ್ ಮಾಡಿ ಬೈಯೋದು ನಿಮ್ಮ ಅಭಿಮಾನ ಆಗಿತ್ತು, ನೀವು ಬಸ್ ಅದ್ರ ನಿಮ್ಗೊಂದ್ ಬಗ್ಗೆ ಹೇಳ, ಯಾರು? ನಾನು ನಾನು ಸುದೀಪ್ ಅವರ ಈಗಿನ ಅಭಿಮಾನಿ ಆಗಿರ್ಬೋದು, ಸಾಯೋವರೆಗೂ ನಾ ವಿಷ್ಣುವರ್ಧನ್ ದಾದಾ ಅವ್ರ ಅಭಿಮಾನಿಗಳೇ. ಅವ್ರು ಯಾವ ತರ ನಡೆದು ಬಂದ್ರು, ಅವ್ರ ಎಲ್ಲಿ ಹಾದಿಯಲ್ಲಿ ಅವ್ರ ಬಗ್ಗೆ ನೀವು ಇರಕ್ಕಾಗಿಲ್ಲ ಅಂದ್ರೆ ತಿಳ್ಕೊಂಡೇ ಇಲ್ಲ. ಒಂದ್ ಪರ್ಸೆಂಟ್ ಆಯ್ತಪ್ಪೆ, ಬಸ್ ನಿಮ್ ತಪ್ಪೇ, ಪ್ರಕಾರ ನಾನು ತಿಳ್ಕೊಂಡ್ರೇನೆ ಅಭಿಮಾನನ, ಅವ್ರ ಬಗ್ಗೆ ಫುಲ್ ಆಗಿ ತಿಳ್ಕೊಂಡ್ರೆ ಅಭಿಮಾನನ. ನಿಮ್ದು ಪ್ರೀತಿ ಅಂದ್ರೆ ಏನ್ ಗೊತ್ತಾ? ನಮ್ಗಂಗಿಲ್ಲ ಬಸ್. ದದಾಮಿ, ಇಲ್ಲಿ ಕೇಳಿ ಹೇಳ್ತೀನಿ, ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಮ್ ಉಪಯಂತಿತೇ. ಅಂದ್ರೆ ಬಸ್ ನಿನಗೆ ಒಂದೇ ಯಾರ ಇಲ್ಲ. ಮೇಲೆ ಪ್ರೀತಿ ಬರುತ್ತೋ ಹಾ ಅವರ ಮೇಲೆ, ಅವರ ವಾಲ್ಮೀಕಿ ಅವರಿಗೆ ರಾಮನ ಮೇಲೆ ಪ್ರೀತಿ ಬಂದಿದ್ದಕ್ಕೆ ಆತನ ಪೂರ್ವ ಉತ್ತರ ಎಲ್ಲ ಬರೆದು ಬಿಟ್ರು. ಹೌದು ಬಸ್, ಆ ಪ್ರೀತಿ ಬಂದಿದ್ರೆ ನಿಮ್ಗೆ ತಿಳಿತಿತ್ತು ವಾಲ್ಮೀಕ ಅಂತ ಅವ್ರ ಮನೆ ಹೆಸರು. ಹೋಲಿ ನಿಜ ನಾಗರಾಜ ಅಲ್ಲ ಬಸ್, ಸೀರಿಯಸ್ ಆಗಿ ಹೇಳ್ತೀನಿ ಸರ್, ನಾನು ಅಷ್ಟೇ. ಇವಾಗ ನಿಮ್ಗೆ ವಿಡಿಯೋಗಳು ಆಡಿಯೋಗಳು ಎಲ್ಲ ನೋಡ್ತಿದ್ದಲ್ಲ, ಯಾವತ್ತೂ ನಿಮ್ ಬಗ್ಗೆ ಒಂದು ಕಾಮೆಂಟ್ ಮಾಡಿಲ್ಲ. ನಾನು ನೀವು ಹೇಳಪ್ಪ ಏನಪ್ಪ ತಪ್ಪೇ, ನಿಮ್ಮ ನಿಮ್ಮ ವಯಸ್ಸಲ್ಲೆಲ್ಲ ಇವನಿಗೆ 9-10 ವರ್ಷದ ಮಗು ಇದ್ದಾಗ ಸಾಹಸ ಸಿಂಹ ಮಾರ್ನಿಂಗ್ ಶೋ, ಮ್ಯಾಟ್ನಿ ಫಸ್ಟ್ ಶೋ, ಸೆಕೆಂಡ್ ಶೋ, ಹಿಂಗೆ ಕಂಟಿನ್ಯೂಸ್ ಆಗಿ ನೋಡ್ದವ್ ನಾನು. ನಮ್ಗೇನು ಬಸ್, ಬಸ್ ಒಂದ್ ಹೇಳ್ತೀನಿ ಕೇಳಿ ಬಸ್. ಇವಾಗ ಅಲ್ಲ ನೀವು ನನ್ಗೆ ಬಸ್, ನನ್ಗೆ ಇವಾಗ ಏಜ್ ಆಗೈತಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏಜ್ ನಿಮ್ ಮಕ್ಳಿಗಾಗಿರ್ತದೆ ಅಂತ ಅನ್ಕೊಂತೀನಿ ಬಸ್. ಮೋಸ್ಟ್ಲಿ ಹೆಂಗ್ ನನ್ಗೆ ಬೈದ್ರು, ಗೊತ್ತಿಲ್ಲ, ಹೆಂಗ್ ಬೈದ್ರು ಗೊತ್ತಿಲ್ಲ ನನ್ಗೆ. ಹೋಲಿ ಬೈದ್ರೆ ಒಂದ್ ನಾನು ನಿಮ್ಮನ್ನ ಒಂದ್ ಮಾತು ಅಂದ್ಬಿಟ್ರೆ, ಈ ಒಂದ್ ಮಾತು ಕೇಳ, ಹೇಳ್ತೀನಿ ಬಸ್. ಈ ಮಾತು ಕೇಳ, ನಾನು ನಿಮ್ಮನ್ನ ಒಂದ್ ಮಾತು ಅಂದ್ಬಿಟ್ರೆ ನಾನ್ ದೊಡ್ಡನಾಗಲ್ಲ ಬಸ್. ಅದರಿಂದ ಇರ್ಲಿ ಬಿಡು, ಇವಾಗ ಏನ್ ಆಗಿದ್ದ ಸಿಗುತ್ತೆ ನಾನ್ ಆಯ್ತಲ್ಲ, ನಿಮ್ಗೆ, ಇವಾಗ ನನ್ಗೆ ಏನ್ ಸಿಗುತ್ತೆ ಬಸ್? ನಿಮ್ಮ ನಮ್ಮ ವಿಷ್ಣುವರ್ಧನೆ ಇದ್ದಿದ್ರು ಅಂತ ಇಟ್ಕೋ, ಹಾ ಬಸ್ ಅವ್ರ ಅಭಿಮಾನಿ ಹಿಂಗ್ ಬೈದಿದ್ರು ಅಂತ ಇಟ್ಕೋ. ನಾನಿಲ್ಲ ವಿಷ್ಣು, ಬಸ್ ಏ ಕೇಳು, ಆತರ ಯಾರೋ ಬೈಯಲ್ಲ. ಹೇಳಿ ಹೇಳಿ ಬಸ್, ಮಾತಾಡ್ತೀಯಲ್ಲ ಹೇಳಿ ಬೈದಿರೋದು ಬಸ್, ನಿಜ, ಎಲ್ಲ ಸಾಕ್ಷಿಗಳಿದೆ. ಹೇಳಿ ಬಸ್. ವಿಷ್ಣುವರ್ಧನ್ ಅವರೇ ಇದ್ದು ಅವ್ರ ಅಭಿಮಾನಿ ಈ ರೀತಿ ಬೈದಿದ್ರು ಅಂತ ಇಟ್ಕೋ. ಹಾ ಬಸ್, ಅವಾಗ ವಿಷ್ಣುವರ್ಧನ್ ಏನ್ ಮಾಡ್ತಿದ್ರು ಹೇಳು? ಬಸ್ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಯಾರೇ ಆಗಿರ್ಲಿ ಕರೆದು ಮಕ್ಕ ಹೋಗಿದ್ರು ಅವ್ರು, ಹೌದಾ? ಅವ್ರ ಇವಾಗ ಗುಣ ಆಗಿರೋದೇನು ಇಡೀ ಕರ್ನಾಟಕದಾಗ ಯಾರಿಗೂ ಬರಲ್ಲ ಬಿಡ್ರಿ. ಇವಾಗ ಆಗಿರೋದೇನು? ಅದೇ ಮತ್ತೆ ಅದೇ ಆಗಿದೆ, ಏನೋ ಇವಾಗ ಮಾಡ. ಏನ್ ಹೇಳಕ್ ಫೋನ್ ಮಾಡಿದೆ? ಏ ಅಪ್ಪಿ, ವಂಶ ವೃಕ್ಷ ಅಂದ್ರೆ ಇದು ಗೊತ್ತೇನ ನಿನ್ಗೆ? ನಾಗರ ಹಾವುಗೆ ನಾಗರ ಹಾವು ಅನ್ನೋ ಹೆಸರು ಯಾಕೆ ಬಂತು ಪಿಕ್ಚರ್ಗೆ? ಆ ಫಿಲಮ್ಗ ಹಾ, ಪುಟ್ಟಣ್ಣ ಕಣಗಾಲ್ ಅವರು ಅದೇ ಅವ್ರ ಒಂದು ಇದ್ರ ಆ ಫಿಲಮ್ ಡೈರೆಕ್ಟ್ ಮಾಡಿದ್ರಲ್ಲ, ಆ ಟೈಮ್ ಅಲ್ಲಿ ಅವ್ರಿಗೆ ಥಾಟ್ ಮುಂದೆ ಏನೋ ಇಟ್ಟಿರ್ಬೋದು ಅಂತ ಅನ್ಕೊಂತೀನಿ ಬಸ್ ನನ್. ಯಾಕಂದ್ರೆ ನೀವ್ ಕೇಳ್ತಿರೋ ಪ್ರಶ್ನೆಗಳಿಗೆ ನಾಳೆ ನೆನೆ ನಿಜವಾಗ್ಲೂ ಹೇಳ್ತೀನಿ, ಆ ಗೂಗಲ್ ಅಲ್ಲಿ ಎಷ್ಟು ವಿಷ್ಣುವರ್ಧನ್ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಐತೆ ವಿಕಿಪೀಡಿಯಾ, ಇನ್ನೊಂದು ಮತ್ತೊಂದು ವಾಟ್ ಎವರ್ ಇಟ್ ಈಸ್, ಎಲ್ಲ ಓದಿ ಫುಲ್ ಕರಗತ ಮಾಡ್ಕೊಂಡ್ಬಿಡ್ತೀನಿ ಬಸ್. ನೀವ್ ಹೇಳಿದ್ರಿಂದ ಗೊತ್ತಾಯ್ತು, ಒಬ್ಬ ಆಯ್ತು ಅಭಿಮಾನಿ ಅಂದ್ರೆ ಅವ್ರ ಆಯ್ತು. ಏನು ನೀನು ಕ್ವಾಲಿಫಿಕೇಶನ್ ಚಿತ್ರದುರ್ಗದ ಇರಬೇಕು, ಕೋಟೆ ವಾಟ್ ಹೋಗಿದ್ಯಾ? ಎವರ್ ಚಿತ್ರದುರ್ಗದ ಕೋಟೆ ನೋಡಿದ್ಯಾ? ಬಸ್ ಒಂದು 12 ಸರಿ ನೋಡಿದೀನಿ ಅನ್ಕೊಂತೀನಿ ಬಸ್. ಆಯ್ತಪ್ಪ, ಆ ಎಂಟ್ರೆನ್ಸ್ ಅಲ್ಲಿ ಒಂದು ನಾಗರ ಹಾವು ಇದೆ ನೋಡಿದ್ಯಾ? ಹಾ ಬಸ್, ಒಂದು ದೊಡ್ಡದಾಗಿ ನಾಗರ ಹಾವು, ಹಾ ಹೇಳಿ ಹೇಳಿ ಶಿವಲಿಂಗ ಇದೆ. ಹಾ ಗೊತ್ತು ಗೊತ್ತು ಹೇಳಿ, ಎಂಟ್ರೆನ್ಸ್ ಅಲ್ಲಿ ಇದೆ. ಆ ಎಂಟ್ರೆನ್ಸ್ ಅಲ್ಲಿ ಇರೋ ಒಂದು ಗೌರವಕ್ಕೆ ಮತ್ತೆ ಆ ಚಿತ್ರದಲ್ಲಿ ಏನ್ ಹೆಸರು ಇಡಬೇಕು ಅಂತ ಹುಡುಕ್ತಾ ಇದ್ರೆ ನಾಗರ ಹಾವು ಅಂತ ಇಡಬೇಕಾಗ್ ಬಂತದಕ್ಕೆ. ಅರ್ಥ ಆಯ್ತಾ? ಆಯ್ತಪ್ಪಿ,
ಹೋಗ್ಲಿ, ಬಸ್ ಇಷ್ಟೊತ್ತು ನನ್ನ ಜೊತೆ ಇದ್ರಲ್ಲಿ ಮಾತಾಡೋದಕ್ಕೆ ಇದನ್ನೇನಂದ್ರೆ ನಿಮ್ಗೆ ಸಾಹಸ ತುಂಬಾ ಸಿಕ್ಕಾಪಟ್ಟೆ ಇದೆ. ಧನ್ಯವಾದಗಳು. ಬಸ್ ನನ್ನ ಲೈಫಲ್ಲೂ ನಾನು ನಿಮ್ಮ ಹತ್ರ ಅದೂ ನಿಮ್ಮ ಪೇಜ್ ಇಷ್ಟು ದಿನ ಫಾಲೋಯಿಂಗ್ ಮಾಡ್ಕೊಂಡ್ಬಂದು ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡ್ತೀನಿ, ನೀವು ನನ್ನ ಹತ್ರ ಇಷ್ಟೊತ್ತು ಮಾತಾಡ್ತೀರಾ ಅಂತ ಅಲ್ಲ, ನನಗೆ ನೀನ್ ಏನ್ ಧನ್ಯವಾದಗಳು. ಹೇಳಕ್ ಫೋನ್ ಮಾಡ್ದೆ ಅಂತಾನೆ ಹೇಳಲಿಲ್ಲ. ಏನ್ ನೀನ್ ಏನ್ ಹೇಳಕ್ ಕೊಟ್ಟಿದ್ದೆ? ನಾನ್ ಏನ್ ಹೇಳ್ಬೇಕು ಅನ್ನೋದೇ ನನಗೆ ಮರ್ತಾ ಇದೆ. ಬಸ್ ನಿಮ್ಮ ಹತ್ರ ಮಾತಾಡೋ ಅಲ್ಲ ಪಾಪ, ಖುಷಿನೇ ಸಾಕಾಯ್ತು ನನಗೆ. ನೀನ್ ಯಾಕೆ ಹಿಂಗೆ ಮಾಡ್ತಾ ಇದೀರಿ ಅಂತ. ನನ್ಗೆ ಏನ್ ಗೊತ್ತಪ್ಪ ಬಾಸ್, ನಂದು ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ನನ್ನ ಫೇಸ್ಬುಕ್ ಅಲ್ಲಿ ಹಾಕ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಅದು. ಬಸ್ ಹೇಳಿ ಒಂದ್ ಹೇಳ, ಆ ರಶ್ಮಿಕ್ ಅವರು ಆಗ್ಲಿ ಇನ್ನೊಂದಾಗ್ಲಿ ಯಾರೇ ಆಗ್ಲಿ, ಅದೊಂದು ತಪ್ಪು ನೀವು ಮಾಡಿದ್ದೀರಿ. ಮಾಡ್ದಿರೋದು ಏನ್ ಗೊತ್ತಾ, ಬಸ್ ನೀವು ಮಾಡ್ತಿರೋದು ಒಳ್ಳೆ ಕೆಲಸನೇ. ಆ ಹೆಣ್ಮಗು ಯಾರೇ ಆಗ್ಲಿ, ಆ ಹೆಣ್ಮಗು ಬಗ್ಗೆ ಹಿಂದೆ ಒಂದ್ಸಲ ಇದೇ ಅವ್ರ ಹತ್ರ ಪೇಜಲ್ಲಿ ನೋಡಿ, ಯಾರೋ ಟ್ರೋಲ್ ಮಾಡಿದ್ರು. ಅವ್ರ ಗೊತ್ತಾಯ್ತು ಮನೆಯವರು, ಗೊತ್ತಾಯ್ತು ಬಸ್. ಅವ್ರ ಮನೆಯವರು ಎದುರಿಸಿದಾರೋ ಇಲ್ಲೋ ಗೊತ್ತಿಲ್ಲ, ಅವ್ರ ಹತ್ರ ಎದ್ದು ನಿಂತ್ಕೊಂಡ ಆ ಮಗು ಬಗ್ಗೆ ಹಂಗ್ ಮಾತಾಡ್ಬಿಡಿ ಅಂತ ಹೇಳ್ದ. ಅವಾಗ ಅನೇಕ ಗೊತ್ತಾಯ್ತು ಬಸ್, ಹುಡುಗರಿಗೆ ಅದು ಗೊತ್ತಿಲ್ಲ, ಗೊತ್ತಾಯ್ತು ಬಸ್. ಅದೆಲ್ಲ ಹಂಗೆ ಅದೆಲ್ಲ ಹೇಳ್ದ. ನನ್ನ ನಾನು ಹೇಳ್ದೆ ಹೆಣ್ಣು ಮಗು ನಂಗೆಲ್ಲ ಮಾತಾಡ್ಬಾರ್ದು, ಅದೇ ಹೆಣ್ಣು ಮಗು ಬಗ್ಗೆ ನಿನ್ನೆ ಜೂಜಿಗೆ ಆಡ್ ಕೊಟ್ಟಾಗ ಕೊಡ್ಬಾರ್ದಮ್ಮ ಅಂತ ಹೇಳಿದೀನಿ. ಈ ರೀತಿ ಸರಿ ಬಸ್, ಮಾಡ್ಬಾರ್ದಾಗಿತ್ತು. ಗೊತ್ತಾಯ್ತು. ಮತ್ತೆ ಅಷ್ಟೇ ಅಲ್ಲ, ಆ ಅಮ್ಮ ಆಕ್ಟಿಂಗ್ ಮಾಡಿರೋ ಇವಾಗ ಒಂದು ಪಿಕ್ಚರ್ ಬರ್ತಾ ಇದೆಯಲ್ಲ, ಯಾವ್ದು ಹೇಳಿ, ಪೊಗರು. ಪೊಗರು ಬಸ್. ಪೊಗರು ಪಿಕ್ಚರ್ ತಂಡಕ್ಕೆ ಕೇಳ್ಕೊಂಡಿದ್ದೀನಿ, ನೀವು ಬಸ್ ಅಮ್ಮನ್ಗೆ ಹೇಳಿ ಆಡ್ ವಾಪಸ್ ತಗೊಂಡ್ರೆ ನಾವೆಲ್ಲ ಪಿಕ್ಚರ್ ನೋಡ್ತೀವಿ, ಇಲ್ಲಾಂದ್ರೆ ನೋಡಲ್ಲ ಅಂತ ಹೇಳಿದೀನಿ. ಬಸ್ ಒಂದ್ ಬಸ್ ನಾವ್ ಹೇಳೋದು ಒಂದೇ ಬಸ್, ಇವಾಗ ನಾವು ಅಭಿಮಾನಿಗಳು ಅಂತ ಇಷ್ಟಪಟ್ಟು ಫಿಲಂ ಹೋಗಿ ನೋಡಿದ್ರೇನೆ ಅವ್ರ ಹೀರೋಗಳಾಗೋದು ಇವಾಗ ಕರೆಕ್ಟ್ ಅಲ್ವಾ. ಮಾತಾಡ್ತಾ ಇದೀಯಾ ಹೀರೋ ತರ? ಬಸ್ ಇವಾಗ ನಾನ್ ನೀನ್ ಅದೇ ಯಾಕೆ, ಬಸ್ ನಾನ್ ನಿಮ್ ಫಸ್ಟ್ ನಾನ್ ನಿಮ್ ಫೋನ್ ಮಾಡ್ದಾಗ ಬೇಕಾದ್ರೆ ಕೇಳಿಸ್ಕೊಳ್ರಿ. ನೀನ್ ಏನಕ್ಕೆ ಅದೇ ಫೋನ್ ಮಾಡಿದೆ ಹೇಳಿದ್ದು ಹೇಳು ನನಗೆ, ಇವಾಗ ಒಂದು ಕ್ಲಿಯರ್ ಮಾಡು, ಏನಕ್ಕೆ ಫೋನ್ ಮಾಡಿದೆ? ಬಸ್ ನೀವು ಮಾಡ್ತಿರೋದು ಒಳ್ಳೆ ಕೆಲಸನೇ. ಆ ರಶ್ಮಿಕ್ ಅವ್ರದ್ ನಾನ್ ನಿಮ್ ಪೋಸ್ಟ್ ನೋಡಿಲ್ಲ ಬಸ್, ದಯವಿಟ್ಟು ಅದಕ್ಕೋಸ್ಕರ ನಾನ್ ನಿಮ್ ಕ್ಷಮೆ ಕೇಳ್ತಾ ಒಂದಲ್ಲ ಇದ್ದೀನಿ. ಎರಡಲ್ಲ ಮೂರಲ್ಲ ನಾನ್ ನೋಡಿಲ್ಲ ನಾಲ್ಕು ಬಸ್ ಪೋಸ್ಟ್, ಅದನ್ನ ನಾಲ್ಕು ನಾನು ಪೋಸ್ಟ್. ನಾನ್ ನೋಡಿಲ್ಲ ಬಸ್ ಅದನ್ನ. ಸಾರಿ, ಅದಕ್ಕೋಸ್ಕರ ನಾನ್ ಕರೆ ಮಾಡಿದ್ ನಿಮ್ಗೆ, ಅದ್ ಬಿಟ್ರೆ ಇನ್ನೇನು ಇಲ್ಲ. ಓಕೆ ಆ ಅಪ್ಪ, ರಶ್ಮಿಕ್ ನೀನು ಅವ್ರ ಪೋಸ್ಟ್ ನಾನ್ ವಿಷ್ಣುವರ್ಧನ್ ನೋಡಿಲ್ಲ. ಅವರ ಕೋಟಿಗೊಬ್ಬ ನೋಡಿದ್ಯಾ? ಬಸ್ ನೋಡಿದೀನಿ ಬಸ್. ಅದರಲ್ಲಿ ಕೋಟಿಗೊಬ್ಬ ಅಂದ್ರೆ ಏನ್ ಹೇಳು, ದುಡ್ಡಿರೋನ? ದುಡ್ಡಿರೋನಲ್ಲ ಬಸ್, ಮತ್ತೆ ಕೋಟಿ ದುಡ್ಡು. ಜನರಿಗೆ ಉಪಕಾರ ಬಸ್ ಮಾಡುವ ಒಬ್ಬ ಮನುಷ್ಯ ಒಂದ್ ನಿಮಿಷ ಹೇಳ್ತೀನಿ ಬಸ್, ಕರ್ನಾಟಕದಲ್ಲೇನೆ ಕೋಟಿ ಕೋಟಿ ಸಂಪಾದನೆ ಮಾಡಿರೋ ಸಾವಿರಾರು ಜನ ಅವರೇ. ಇದುವರೆಗೂನು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಸುಧಾಮೂರ್ತಿ ಅವ್ರನ್ನ ಅಮ್ಮ ಅಂತ ಕರೀತಾರೆ, ಯಾಕೆ ಹೇಳಿ ಬಸ್. ಏನಾದ್ರೂ ಇರ್ಲಿ, ಇವಾಗ ಕೋಟಿಗೊಬ್ಬ ಅರ್ಥ ಏನ್ ಹೇಳು, ಕೋಟಿ ಕೋಟಿ ನೋಟುಗಳ ಕೋಟೆಯ ಮೇಲೆ ಕುಂತವನು ಕೋಟಿಗೊಬ್ಬನಾ? ಅಲ್ಲ ಬಸ್, ಮತ್ತೆ ಅದರಲ್ಲಿ ಕೋಟಿಲಿ ಒಂದು ಕೋಟಿ ಜನ ಇದ್ರು ಅದರಲ್ಲಿ ಒಬ್ಬನಿಗೆ ಮಾತ್ರ ಎಲ್ಲಾ ಸದ್ಗುಣಗಳು ಇರ್ತದೆ, ಅದಕ್ಕೆ ಅವನನ್ನು ಮಾತ್ರ ಕೋಟಿಗೊಬ್ಬ ಅಂತ ಕರೀತಾರೆ. ನೀವು ಈ ಪದ ಬಳಸಬಾರ್ದು, ಆ ಪದ ಬಳಸಬಾರ್ದು ಅಂತ ಹೇಳೋದು ತಪ್ಪಾಗತ್ತೆ ಕೆಲವರೆಲ್ಲ. ಹಾಗಾಗಿ ಹೋಗ್ಲಿ, ಇದೇಳ ಕೆಲವರು ವಿಷ್ಣುವರ್ಧನ್ ಅವರಾಗಿದ್ರೆ, ಇರ್ತವೆ. ವಿಷ್ಣುವರ್ಧನ್ ಎಷ್ಟು ಸಾತ್ವಿಕರಾಗಿದ್ರು, ಅವರಾಗಿದ್ದಿದ್ರೆ ಶಿವನಿಗೂ ಆ ಅವನೆದ್ದರೆ ನೀವೇ ಹೊಣೆ, ಪರಶಿವನಿಗೂ ಜಾಗರಣೆ ಯಾರು ಹೊಣೆ, ಈ ರೀತಿ ಬರೆಸ್ತಾ ಇದ್ರಣ್ಣ. ಇಲ್ಲ ಬಸ್, ಏ ಶಿವನಿಗೆ ಜಾಗರಣೆ ಮಾಡಿಸ್ತಾ ಇದ್ರಣ್ಣ ವಿಷ್ಣುವರ್ಧನ. ಆಗಲ್ಲ, ಅವರು ಅವ್ರು ಅವರೇ ಬಸ್, ಅವ್ರಿಗೆ ಯಾರು ಸಾಟಿ ಇಲ್ಲ. 100 ಜನ ಅಲ್ಲ, 1000 ಜನ ಬಂದ್ರು ಕನ್ನಡ ಇಂಡಸ್ಟ್ರಿ ಬಂದು ಹೋಗ್ಬೋದು. ಇವಾಗ ಏನು ತಪ್ಪು ಅಂತ ಫೋನ್ ಮಾಡಿದ್ಯೋ ಅವ್ರ ಹತ್ರ ನಿಮಗೆ, ನಿನ್ ಬಂಗಾರು ಬಸ್. ನಾನ್ ಅದೇ ಬಸ್ ಹೇಳಕ್, ನನ್ ನಿಜವಾಗ್ಲು ಬಸ್ ನಂದೇ ತಪ್ಪಿದೆ. ನಾನ್ ನಿಮ್ಗೆ ಫೋನ್ ಮಾಡೋದಾಯ್ತು, ನಾನ್ ನಿಮ್ ಪೋಸ್ಟ್ ನೋಡಿಲ್ಲ. ಆಕ್ಚುಲಿ ನಾನ್ ತುಂಬಾ ನಿಮ್ಮ ಪೇಜ್ ಓಪನ್ ಮಾಡಿ ಒಂದು 20 ಡೇಸ್ ಮೇಲೆ ಆಯ್ತು ಬಸ್, ಯಾಕಂದ್ರೆ ನಾನು ಸ್ವಲ್ಪ ಕೆಲಸಗಳು ಮಾಡ್ತಿದ್ದೆ, ಇದ್ರಲ್ಲೇ ಬ್ಯುಸಿ ಆಗಿದ್ದೆ. ನಿನ್ನೆಯಿಂದ ನಾವು ರೇಷನ್ ಕೊಡೋದು ಊಟ ಕೊಡೋದೆಲ್ಲ ಇಲ್ಲಿ ಸ್ಟಾಪ್ ಮಾಡ್ಬಿಟ್ವಿ. ಸ್ಟಾಪ್ ಮಾಡಿದ್ರಿಂದ ನಾನು ನಿಮ್ ಪೇಜ್ ನೋಡಕ್ಕಾಗಿಲ್ಲ. ಅಯ್ಯೋ, ಮೊನ್ನೆ ಇವತ್ತು ನೈಟ್ ನೋಡಿದೆ, ನೋಡಿದ ಹುಲಿ. ತಕ್ಷಣ ಜಗತ್ತಿನಲ್ಲಿ ಹೇಳೋಣ ಅತ್ಯಂತ ಅಂತ ಅನ್ನಿಸ್ತು. ಅತ್ಯಂತ ಶ್ರೇಷ್ಠ ಋಷಿ ಅನ್ಸ್ಕೊಂಡಿದ್ದು ಸುಮಾರು ಅತ್ಯಂತ ಸುಮಾರು 8,64,000 ವರ್ಷಗಳ ಹಿಂದೆ ಒಬ್ಬ ಶ್ರೇಷ್ಠ ಋಷಿ ಯಾರೇಳು? ಅಷ್ಟೊಂದೆಲ್ಲ ನನಗೆ ಗೊತ್ತಿಲ್ಲ ಬಸ್, ನಿಮ್ಮಷ್ಟು ನಾನು ಆಳವಾಗಿ ತಿಳ್ಕೊಳೋದಕ್ ಹೋಗಿಲ್ಲ. ನಮ್ಮ ನಾನು ನಮ್ಮ ನಿಜವಾಗ್ಲೂ ಬಸ್, ವಾಲ್ಮೀಕಿ. ನಾನು ನಿಮ್ ಹಲೋ, ಒಂದ್ ಹೇಳ್ತೀನಿ ಬಸ್, ಕೇಳಿಲ್ಲೇ ಹೇಳಿ. ವಾಲ್ಮೀಕಿ. ವಾಲ್ಮೀಕಿ, ಹಾ, ನಾನು ವ್ಯಾಸ ಅನ್ಕೊಂಡೆ ಬಸ್, ವ್ಯಾಸ ಮುನಿಗಳು ಅನ್ಕೊಂಡೆ. ವ್ಯಾಸರಿಗಿಂತ ಇದಾಗಿದೆ ಪುರಾತನರು, ವ್ಯಾಸರು ಬಂದು 5,000 ವರ್ಷ ಆಗಿದೆ ಅಷ್ಟೇ. ವ್ಯಾಸರು ಬಂದು 5,000 ವರ್ಷ ಆಗಿದೆ, ವಾಲ್ಮೀಕಿ ಬಂದು 8,69,000 ವರ್ಷ ಆಗಿದೆ. ತಿಳ್ಕೊಳ್ಳೋದು ಪ್ರಪಂಚದಲ್ಲಿ ತುಂಬಾ ಇದೆ ಬಸ್, ನಾವಿನ್ನು. ಆಯ್ತು ಬಂಗಾರ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಬಾಸ್ಗಿ ಸಣ್ಬೇಡ, ಇವತ್ತಿಂದ ಕೇಳ್ಕೊತಾ ಇದೀನಿ ಅಹೋರಾತ್ರ ಅಂತ ಕರಿ.
ಹೆಸರಿಟ್ಕರಿ. ಓಕೆ, ನಾನು ಹೇಳ್ತಿ ನಾನು ನಾವ್ ಹೇಳ್ತಿಲ್ಲ ಬಾಸ್, ನಾನು ಕರೆಯೋದು ಮೂವರ್ನೇ ಬಾಸ್ ಅಂತ, ನಾನು ಅಪರೂಪಕ್ಕೆ ಎಲ್ಲಾರನು ಕರೆಯೋದು ನನ್ನ ಬೇಡ ಬಾಸ್ ಅಂತ. ಬಂಗಾರ, ಬಾಸ್ ಅಂದ್ರೇನೆ ಬೇಸರ ಆಗೋ ತರ ಮಾಡಿಟ್ಟಿದಾರ ಇವರೆಲ್ಲ. ಒಂದು ಹೇಳ್ತೀನಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಯಾವಾಗಾದ್ರೂ ದೊಡ್ಡಬಳ್ಳಾಪುರದ ಕಡೆ ಆಗ್ಲಿ ಇಲ್ಲ ಆಯ್ತಾ ಯಲಹಂಕ ಕಡೆ ಆಗ್ಲಿ ಬಂದಾಗ, ಈ ಒಂದು ಚಿಕ್ಕ ಹುಡುಗ ನಿಮ್ಮ ಅಭಿಮಾನಿ ಅಂತ ಇರ್ತಾನೆ, ಯಾವಾಗಾದ್ರೂ ಈ ಕಡೆ ಬಂದಾಗ ಒಂದ್ಸಲ ಕರೆ ಮಾಡಿ, ನಿಮ್ಮನ್ನ ಭೇಟಿ ಮಾಡೋ ಆಸೆ. ಓಕೆ. ಆಗ್ಬೋದಾ? ಯಾವಾಗಾದ್ರೂ ಬಸ್ ನಿಮ್ಗೆ ಏನಾದ್ರೂ ಈ ಕಡೆ ಬರ್ತಿರಲ್ಲ, ಏನಾದ್ರೂ ಕೆಲ್ಸಗಳಿದ್ರೆ ಇಲ್ಲ ಏನಾದ್ರೂ ಕೆಲ್ಸ ಇದ್ರೆ ಬರ್ತಿರಲ್ಲ ಸಿಕ್ಕಾಪುಟ, ಅಂತ ಟೈಮಲ್ಲಿ ಒಂದ್ಸಲ ಒಂದೇ ಒಂದ್ ಕರೆ ಮಾಡಿ ಬಸ್, ಒಂದ್ಸಲಿ ಮೀರಿ ಇಷ್ಟೊತ್ ನನ್ನ ಹತ್ರ ಮಾತಾಡಿದ್ ನನ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಬಸ್, ನೀವು ಇಷ್ಟೊತ್ ನನ್ನ ಹತ್ರ ಮಾತಾಡ್ತೀರ ಅಂತ ಎಕ್ಸ್ಪೆಕ್ಟೇ ಮಾತಾಡ್ತಿರಲಿಲ್ಲ, ಮಾಡಿರಲಿಲ್ಲ ನಾನು. ಇಷ್ಟು ಲಕ್ಷ ಫೇಸ್ಬುಕ್ ಅಲ್ಲಿ ಫಾಲೋಯರ್ಸ್ ಇದ್ದುನು ಇಷ್ಟು ಸೂಪರ್ ಆಗಿ ನೀವು ಮಾತಾಡ್ತೀರ ಅಂದ್ರೆ ನಿಜವಾಗ್ಲೂ ಬಸ್ ಅದ ಅಲ್ಲ, ಖುಷಿ, ನಾನು ಹೇಳ್ಕೊಳಕ್ ಆಗ್ತಿಲ್ಲ ನನಗೆ. ಯಾರ ಹೆಣ್ ನಿಮ್ ಮನೆ ನಿಮ್ ದೊಡ್ಡಬಳ್ಳಾಪುರದಲ್ಲಿ ಕೂಡ ಇನ್ ಮುಂದೆ ಯಾವುದೇ ಹೆಣ್ಣು ಮಗುಗೆ ನಿನ್ನ ಶತ್ರುವಿನ ತಂಗಿ ಗೌಮನ ಆದ್ರೂ ಎದ್ದು ನಿಂತ್ಕೋಬೇಕು, ಅವಾಗ್ಲೇ ನೀನ್ ನಿಜವಾದ ವಾಲ್ಮೀಕಿ ವೀರ. ಓಕೆ, ಬಸ್ ಏನ್ ನಾವು ಆ ತರದಿಲ್ಲ ಬಿಡಿ ಬಸ್, ನಮ್ಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಗೌರವ. ನಾವ್ ಯಾರ ನಿಮ್ ಹತ್ರನೇ ಇಲ್ಲ, ನನ್ ಯಾರ ಹತ್ರ ನನ್ ಶತ್ರುಗಳ ಹತ್ರನೇ ಆಗ್ಲಿ ನಾವ್ ಮಾತಾಡ್ಬೇಕು ಅಂದ್ರೆ ಗೌರವ ಇದ್ದಿದ್ರೆ ಕೆಟ್ಟ ಪದಗಳು ಯಾರು ಯಾವತ್ತು ಯಾರನ್ನು ಬಳಸಕ್ ಹೋಗಲ್ಲ. ಅವ್ರ ಹತ್ರ ಪೇಜ್ ಓಪನ್ ಮಾಡಿ ನೀನ್ ಅಂತವ್ರಿಗೆ ಫೋನ್ ಮಾಡಿ ಬುದ್ಧಿ ಹೇಳ್ತಿದ್ದೆ. ಇಲ್ಲ ಬಾಸ್ ನಾನು ಇಲ್ಲ, ನಾನು ಹೇಳ್ತಿಲ್ಲ ಬಾಸ್, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾವು ನಮ್ ತಿನ್ಲು ಬಾಯ್ಸ್ ಅಂತ ಟೀಮ್ ಇದೆ, ಅದರಿಂದ ನಾವು ಡೈಲಿ ಏನಿಲ್ಲ ಅಂದ್ರೂ 5 ರಿಂದ 6 ಸಾವಿರ ಜನಕ್ಕೆ ಒಂದು ಟೈಮಿಗೆ ಊಟ ಕೊಡ್ತಿದೀವಿ. ನಾವು ಡೈಲಿ 600ರಿಂದ 700 ಜನಕ್ಕೆ ರೇಷನ್ ಕೊಡ್ತಿದೀವಿ, ಬ್ಲಡ್ ಕ್ಯಾಂಪ್ ಎಲ್ಲ ಮಾಡಿದೀವಿ. ಯಾವ್ದು ಏನು ಯಾರ್ದು ಬಾಸ್, ನಮ್ದು ರಾಜಕೀಯ ಇನ್ನೊಂದು ಮತ್ತೊಂದು ಯಾವ್ದು ಇಲ್ಲ ಬಾಸ್. ಹುಡುಗರೇನೆ 10,000 ರೂಪಾಯಿ ದುಡ್ಡುಗಳು ಹಾಕೊಂಡು ನಾವು ಮಾಡಿರೋದು. ನಾವು ಈ ವಂಶವೃಕ್ಷ ಅನ್ನೋ ಪಿಕ್ಚರ್ ಇದೆ ಗೊತ್ತನ? ಬಾಸ್ ಇದೆ ಬಾಸ್, ನೋಡಿದೀನಿ ನಾನು. ಹೌದಾ? ಏನ್ ರೋಲ್ ಹಾ ಬಾಸ್, ಮಾಡಿದಾರೆ ವಿಷ್ಣುವರ್ಧನದಲ್ಲಿ? ವಂಶವೃಕ್ಷ ಫಿಲಂ ಅಲ್ಲ ಹ್ಮ್, ಬಾಸ್ ಇನ್ ಯಾವ ಪಾರ್ಟ್ ಮಾಡ್ತಾರೆ ಬಾಸ್ ಅವರು? ನೀವ್ ಒಳ್ಳೆ ಚೆನ್ನಾಗಿ ಕೇಳ್ತೀರಿ, ಏನ್ ರೋಲ್ ಮಾಡಿದಾರೆ ನಾನು ಏನಂತ ಹೇಳಿ. ಹಂಗಲ್ಲಪ್ಪಿ, ಅವ್ರು ಹೋಗ್ಲಿ, ಇದು ನಾಗರಾವ್ಗಿಂತ ನಂತರದ, ನಾಗರಾವ್ಗಿಂತ ಮುಂಚಿಂದ. ನಾಗರಾವ್ಗಿಂತ ಫಸ್ಟೇ ಬಸ್ ಮಾಡಿರೋದು. ಹೌದಾ? ಅದ್ರಲ್ಲಿ ಅವ್ರ ಹೀರೋ ಆಗಿರ್ಲಿಲ್ಲ ಇನ್ನ, ಫಸ್ಟ್ ಹೀರೋ ಆಗಿ ಆಕ್ಟ್ ಮಾಡೋ ಫಿಲಂ ಏನೇ ನಾಗರಾವ್ ಬಸ್ ಅದು. ಓಕೆ ಬಂಗಾರ, ತುಂಬಾ ಚೆನ್ನಾಗಿದೆ, ಅಷ್ಟು ಖುಷಿ ಆಯ್ತಾ ಇದೆ ಇವಾಗ, ಇಂಪ್ರೂವ್ ಆಗ್ತಾ ಇದೆ. ನೀವೇನ್ ಬಸ್, ನೀವು ಏನೋ ಅಷ್ಟ ಇಷ್ಟ ತಿಳ್ಕೊಂಡಿರ್ಬೇಕಲ್ಲ ಬಸ್, ಇಲ್ಲಾಂದ್ರೆ ಆ ದೇಶ ಅನ್ನೋ ಸ್ಥಾನಕ್ಕೆ ಅವಮಾನ ಆಗ್ಬಿಡ್ತಿದ್ ಏನು ನಮ್ಮ ಹುಡುಗರು ಕೇಳ್ಬಿಟ್ರೆ ನನ್ ಕತೆ ಅಷ್ಟೇ. ಇನ್ನ ಯಾಕೆ ಇನ್ನೇನ್ ಬಸ್, ಏನು ಗೊತ್ತಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ವೋಟ್ ಮಾಡಿ ಯಾರಿಗೂ ಬಿಡ್ತಾರೆ. ಗೊತ್ತಿರಲ್ಲ ಬಿಡು, ಅವ್ರಿಗೂ ಕೇಳು, ಯಾರಿಗೂ ಯಾರು ಗೊತ್ತಿಲ್ಲ. ಬಸ್ ಯಾರಿಗೂ ಗೊತ್ತಿರಲ್ಲ, ಇದು ತಿಳ್ಕೊಂಡಿದ್ದು ಕೇಳಿದಾದ್ಮೇಲೂ ಗೊತ್ತಾಗುತ್ತಲ್ಲ. ಇಲ್ಲ, ಹಿಂಗೆಲ್ಲ ಚಿಂತೆ ಮಾಡ್ಬಿಡ, ತಪ್ಪೇನಿದೆ, ನೀನ್ ಹೇಳೋ ಅಂತ ಹೇಳು. ಹೋಗ್ಲಿ, ಅವ್ರು ಕೇಳೋದಕ್ಕೆ ಕೆಲವು ಪ್ರಶ್ನೆಗಳು ಹೇಳ್ಕೊಡ್ಲ, ಅವ್ರ ಯಾರೋ ಬೈತಾರೆ, ಹಿಂಗೆಲ್ಲ ಅವಮಾನ ಆಗಿ ಇದೆ, ಅಟ್ ಲೀಸ್ಟ್ ಕಲ್ತ್ಕೊಳಂಗ ಆಯ್ತಲ್ಲ, ಟೀಚರ್ ಹೊಡಿಬಾರ್ದು ಹೇಳ್ಕೊಡ್ಬೇಕು ನಾನು ನಿಂಗೆ. ಹೋಗ್ಲಿ ಏನಾದ್ರೂ ಒಂದೇ ಒಂದ್ ಮಾತು ಹಂಗೆ ಹಿಂಗೆ ಅನ್ನ ಬಾಸ್, ನಾನು ಅವ್ರಿಗೆ ಹೇಳು, ಅಟ್ ಲೀಸ್ಟ್ ನನ್ನಿಂದ ಆದ್ರೂ ನಿಮ್ಗೆಲ್ಲ ಗೊತ್ತಾಯ್ತಲ್ವೇನೋ ಅಂತ ಹೇಳು. ಓಕೆ, ನಿನ್ನಿಂದ ಆದ್ರೂ ಗೊತ್ತಾಯ್ತಲ್ಲೇನೋ ಅವ್ರಿಗೆ, ಇಲ್ಲಾಂದ್ರೆ ಯಾರಿಗೂ ಗೊತ್ತಿಲ್ಲ ಇದು, ಅರ್ಥ ಆಯ್ತಾ? ಹಾ ಬಸ್, ಹಾ ಬಸ್, ಗೊತ್ತಿರೋರು ತುಂಬಾ ಜನ ಇರ್ಬೋದು, ಆದ್ರೆ ನಿಮ್ಮಿಂದ ನನ್ಗೊಂದು ಕ್ಲಾರಿಟಿ ಏನ್ ಸಿಕ್ತು ಅಂದ್ರೆ, ಅಭಿಮಾನ ಅನ್ನೋದು ಒಬ್ಬರನ್ನ ಬೈಯೋದು, ಹೋಗ್ಬಿಟ್ಟು ಕಟೌಟ್ ಕಟ್ಟೋದು, ಹಾಲು ಉಯ್ಯೋದು, ಅವ್ರಿಗೆ ಇನ್ನೊಂದ್ ಮಾಡೋದು, ಮತ್ತೊಂದ್ ಮಾಡೋದು, ವಾಟ್ ಎವರ್ ಇಟ್ ಈಸ್, ಇದು ಅಭಿಮಾನ ಅಲ್ಲ. ಅಭಿಮಾನ ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಫುಲ್ಲು ಡೀಪ್ ಆಗಿ ಆಳವಾಗಿ ತಿಳ್ಕೊಂಡು ಆ ವ್ಯಕ್ತಿಯಲ್ಲಿರುವಂತಹ ಒಳ್ಳೆಯ ಸದ್ಗುಣಗಳನ್ನ ಬೆಳೆಸ್ಕೊಂಡು ಅವನು ಬೆಳಿತಾನಲ್ಲ, ಅವನು ನಿಜವಾದ ಅಭಿಮಾನಿ. ಏನು ಚಿಂತೆ ಮಾಡ್ಬೇಡ, ನಿನ್ನಿಂದ ಏ ನಿನ್ ಇವಾಗ ಚಿನ್ನ ಅಗಿಯೋದ್ರಿಂದ ಚಿನ್ನ ಸಿಗತ್ತೋ, ಹಂಗೆ ನಿನ್ನಿಂದ ಈ ವಿಷಯ ಎಲ್ಲಾರ್ಗು ಸಿಗ್ತಲ್ಲಪ್ಪ. ಹಾ ಬಸ್, ಅದೇನು ಕರೆಕ್ಟ್ ಬಸ್. ಆಯ್ತು, ಥ್ಯಾಂಕ್ ಯು ಸೋ ಮಚ್ ಬಸ್, ಎನಿವೇ ಇಡ್ಲಾ? ಸಾರಿ ಬಸ್, ಇಷ್ಟೊತ್ತು ನಿಮ್ಮನ್ನ ಈ ಟೈಮಲ್ಲಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿರೋದಕ್ಕೆ. ಹಂಗೇನೆ ನನ್ನ ಕಡೆಯಿಂದ ತುಂಬಾ ತುಂಬು ಹೃದಯದ ನಮ್ಮ ಎಲ್ಲಾ ವಿಷ್ಣುವರ್ಧನ ಸಂಘದ ಅಭಿಮಾನಿಗಳಿಂದ ಥ್ಯಾಂಕ್ ಯು ಸೋ ಮಚ್ ಬಸ್, ಇಷ್ಟೊಂದು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ನಾಳೆ ನಿಮ್ಮ ಅಭಿಮಾನಿ ಸಂಘದಿಂದ ಯಾರಾದ್ರೂ ಹಿಂಗೆ ಹೆಣ್ಣನ್ನು ಬೈದ್ರೆ ಏನ್ ಮಾಡ್ತೀಯ? ಬಸ್ ಮೀಟ್ ನಮ್ಮ ಅಭಿಮಾನದಲ್ಲಿ ಯಾರು ಇಲ್ಲ ಬಸ್, ನಾನು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾನು ನಿಮ್ಮ ಹತ್ರ ಕೂಲಾಗೆ ಮಾತಾಡಿದ್ದೀನಿ ನಾನು, ಬಟ್ ನಮ್ ಸಂಘದ ವಿಷಯ ಈ ತರ ಏನಾದ್ರೂ ಬಂದಾಗ, ಹುಡುಗಿರ ವಿಷಯ ಬಂದಾಗ ನಾನು ಬೇರೆ ತರನೇ ಆಗ್ಬಿಡ್ತೀನಿ ಬಸ್. ಯಾಕಂದ್ರೆ ನನಗೂ ಒಬ್ಳು ತಂಗಿ ಅವಳೆ, ನನಗೂ ಒಬ್ಳು ತಂಗಿ ಅವಳೆ, ಓಕೆ. ನನಗೂ ಒಬ್ಳು ಅಕ್ಕ ಅವಳೆ. ನೀನು ಫೋನ್ ಎತ್ಕೊಂಡ ತಕ್ಷಣ ಒಂದ್ ಕೆಲಸ ಮಾಡಿದೆ, ಏನು ಒಂದು ಏನು ನಟಿ ಇದಾರೆ, ಅವರು ಅವ್ರ ಬಗ್ಗೆ ನೀವ್ ಯಾಕೆ ಬರ್ದಿಲ್ಲ ಅಂತ ಹೇಳಿದೆ. ಹಾ ಬಸ್, ಇವಾಗ ನಾನು ನಾನು ನೋಡಿಲ್ಲ ಬಸ್, ನಾನು ಆಯ್ತಪ್ಪ ನೋಡಿಲ್ಲ, ಅದಿರ್ಲಿ, ಬರ್ದಿಲ್ಲ ಅಂತ ಇಟ್ಕೋ, ಬರ್ದಿದೀನಿ ಆದ್ರೆ ಬರ್ದಿಲ್ಲ ಅಂತ ಇಟ್ಕೋ. ನೀನೇನ್ ಮಾಡ್ತಿದ್ದೆ, ನೀನ್ ಯಾಕೆ ಬರೀಲಿಲ್ಲ?
ಬಸ್ ನಾನು ಅವ್ರ ಬಗ್ಗೆ ಕಾಮೆಂಟ್ ಗಳು ಮಾಡಿದೀನಿ ನೋಡಿ, ಅವ್ರ ಪೇಜ್ ಅಲ್ಲಿ ಅವ್ರ ಟ್ವೀಟ್ ಅಲ್ಲೇ ಹೋಗ್ಬಿಟ್ಟು ನಾನು ಕಾಮೆಂಟ್ ಮಾಡಿದ್ದೆ, ಆ ಟ್ವೀಟ್ ಅಲ್ಲೇ ಹೋಗ್ಬಿಟ್ಟು ಅವ್ರ ಅದು ಅಲ್ಲ, ಪಿಡಿಎಫ್ ನೀನ್ ಯಾಕೆ ಮಾಡಿದ್ದು ಮಾಡಿದ್ದು ನಿನ್ನ ಪೇಜ್ ಅಲ್ಲಿ ಪೋಸ್ಟ್ ಯಾಕೆ ಆಗ್ಲಿಲ್ಲ, ಎಲ್ಲಾರು ಬೆರಳು ತೋರ್ಸವ್ರೆ ಕಣ ಯಾರು. ಬಸ್. ನನ್ಗೆ ಅದ್ ನನ್ ಪೋಸ್ಟ್ ಅಲ್ಲಿ ಮಾಡಿದ್ರೆ ನನ್ನ ಒಂದ್ ಇದು ಸರ್ಕಲ್ ಮಾತ್ರ ನೋಡುತ್ತೆ ಬಸ್, ಬಟ್ ನೀವ್ ಮಾಡಿದ್ರೆ ನೀವೊಂಥರ ಬಸ್. ಒಂದ್ ನಿಮಿಷ ಹೇಳ್ತೀನಿ ಬಸ್, ನಿಮ್ಮನ್ನ 50 ಜನ ಹೇಟ್ ಮಾಡೋರಿದ್ರೆ 50 ಜನ ಲೈಕ್ ಮಾಡೋರ್ರೆ ಬಸ್. ನಿಮ್ಮ ನಿಮ್ಮ ಒಂದು ಪೋಸ್ಟ್ ಅಲ್ಲಿ ಏನೇ ಮಾಡಿದ್ರು ಲಕ್ಷ ಲಕ್ಷ ಜನ ನೋಡ್ತಾರೆ, ನಮ್ದಂಗಲ್ಲ ಬಸ್. ನಮ್ದು 100 200 ಈ ತರ ಸೀಮಿತ ನಮ್ದು. ಏನೇ ಆದ್ರೂನು ಇವಾಗ ಬಸ್ ಟಿವಿ ಮೀಡಿಯಮದಲ್ಲಿ ಮಾಧ್ಯಮದ ಮೂಲಕ ಬರೋದ್ ಬೇರೆ, ನಮ್ದ್ರಲ್ಲಿ ಬರೋದ್ ಬೇರೆ ಅಲ್ವಾ ಬಸ್. ಬಾಸ್ ಅನ್ಬೇಡ್ವೋ ಅದೇನೇ ಅಂದ್ರಿ, ಜೋರಾಗಿ. ಅದೇನೇ ಆಗ್ಲಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಶಂಖದಿಂದ ಬಂದ್ರೆ ತೀರ್ಥ ಅಂತಾರಲ್ಲ, ನಾವು ತೀರ್ಥ ತರ ಕೊಟ್ರೆ ಯಾರು ತಗೊಳಲ್ಲ ಬಸ್. ಅದೇ ಶಂಖದಿಂದ ಅಯ್ಯೋ ಬಂದ್ರೆ ತೀರ್ಥ ಬಾಸ್ ಅಂತಾರಲ್ಲ ಆತರ. ಅನ್ಬೇಡ್ವೋ, ನಿನ್ ಕಾಲ್ ಮುಟ್ತೀನಿ ಅಪ್ಪ ಅಹೋರಾತ್ರ ಅಂತ ಹೇಳೋ. ಬಾಸ್ ಅಂದ್ರೆ ಅಸಹ್ಯ ಆಗತ್ತೋ, ಯಾಕೋ ಬಾಸ್ ಅಂತೀಯ. ನಿಮ್ಮ ಬಾಸ್ ಇದುವರೆಗೂ ಅಲ್ಲ ಯಾರನ ಅಲ್ಲ, ಬಾಸ್ ಬಾಸ್ ಅಂದವ್ರ ಹೆಂಗೋ ನನಗ್ ಗೊತ್ತಿಲ್ಲ ಬಸ್. ನಾನು ಮತ್ತೆ ಅಂತೀನಿ, ಬಾಸ್ ಅಂತೀಯಲ್ಲೋ, ಮುಂದೇನು ಅಂತೀನಿ, ಭೂಮಿಗೆ ಮೇಲ್ ಯಾವತ್ತೂ ಕೂತ್ಕೊಂಡವ್ರ ಅಂತೀನಿ. ನಾವು, ನೀವ್ ಅವ್ರನ್ನೆಲ್ಲ ಬಾಸನ್ನಿ ಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಂಡು, ಏ ಈ ಭೂಮಿಯ ಪಳಗಿಸುವ ಆಕಾಶವ ಒಂದೇ ಇಲ್ಲ ಬಸ್, ಆದರಿಸುವ. ಒಂದೇ ಇಲ್ಲ ಬಸ್, ಬಸ್ ಒಂದೇ ಇಲ್ಲ. ನಾನು ಯಾರೋ ಬರ್ಬೋದು ಹೋಗ್ಬೋದು, ಮೇಲೆ ಇರೋರ್ಬೋ ಇನ್ನೊಂದು ಮತ್ತೊಂದು. ಬಾಸ್ ಅಂತ ಕರೆಯೋರು ರೇರ್ ನಮ್ಮನ್ನೆಲ್ಲ ಇರ್ತಾರೆ. ಹೆಸರಿಟ್ಟು ಕರೀರಿ, ಯಾರು ಭೂಮಿನ ಪಳಗಿಸಿ ಆಕಾಶನ ಅದರಿಸೋ ಪ್ರಯತ್ನ ಮಾಡ್ತಾರ ಅವ್ರನ್ನ ಓ, ಬಾಸನ್ನಿ. ಅಂತವ್ರ ಯಾಕಂದ್ರೆ ಕಣ್ಣಿಗೆ ಕಾಣಿಸಲ್ಲ, ಅಂತವ್ರ ನಂದ್ಬಿಟ್ಟು ಏನ್ ಬಸ್ ಪ್ರಯೋಜನ. ಅಪ್ಪೆ ಕಣ್ಣಿಗೆ ಆಕಾಶ ಕಂಡು ಅಂದ್ರೆ, ಆಕಾಶ ಅಂದ್ರೆ ಅಪ್ಪ, ಭೂಮಿ ಅಂದ್ರೆ ಬಸ್ ಅಮ್ಮ. ಹಾ ಇನ್ನು ಬಸ್ ಪಳಗಲಾರದಷ್ಟು ಸುತ್ತಿ ಸುತ್ತಿ ರೌಂಡ್ ಆಗ್ಬಿಟ್ಟಿದೆ ಅಮ್ಮ. ಹಾ ಆಕಾಶ ಅಂದ್ರೆ ಅಷ್ಟು ದೊಡ್ಡದು, ಇನ್ನು ಆಕಾಶಕ್ಕಿಂತ ದೊಡ್ಡದು ಯಾವುದು ಇಲ್ಲ. ಹಾಗಾಗಿ ಆಕಾಶನ ಯಾರು ಅದರಿಸೋಕ್ ಆಗಲ್ಲ, ಅದೇ ಎಲ್ಲಾರನು ಅದರಿಸುತ್ತೆ. ಅಂತದ್ದು ಉಲ್ಟಾ ಎಲ್ಲ ಆಡ್ಬಿಟ್ಟು ಇವಾಗ ನಿಮ್ ತಾಯಿನ ಪಳಗಿಸುವ ಅಂತ ಅಂದ್ರೆ ನಿನ್ ಕೋಪ ಬರ್ತಾ ಇಲ್ವಾ? ಬಸ್ ಭೂಮಿ ನಮ್ ಆತರ ತಾಯಿ ಅಂದ್ರೆ ಅಲ್ವೇನಾ? ಭೂಮಿ ನಮ್ ತಾಯಿ ಅಲ್ವೇನಾ? ಹೌದು ಬಸ್. ನಾ ಈ ಭೂಮಿ ನಮ್ಮ ತಾಯಿ ಭೂಮಿನ ಇದೆ, ಪಳಗಿಸುವ ಏನೋ ಅದು. ತಪ್ಪು ಅರ್ಥ ಬರ್ದ್ಬಿಡ್ತೇವೆ ಬಸ್. ಮತ್ತೆ ಬಂಗಾರ ನಿಮ್ಗೆ ಅವೆಲ್ಲ ಪ್ರಶ್ನೆ ಕೇಳಕ್ ಬರಲ್ಲ. ಫ್ರೀಯಾಗಿ ಸಿಕ್ಕಿದಾನೆ ಅವ್ರ ಹತ್ರ, ರೋಡ್ ಸೈಡ್ ಬಿದ್ದಿರ್ತಾನೆ, ಇವನನ್ನ ಏನ್ ಬೇಕಾದ್ರೂ ಕೇಳೋಣ ಅಂತ ಫೋನ್ ಮಾಡ್ಬಿಟ್ಟಿಯನ ಬಂಗಾರು. ನಾನ್ ಆತರ ಯಾವುದೇ ಕಾರಣಕ್ಕೂ ಅನ್ಕೊಂಡಿಲ್ಲ ಬಸ್. ನಾನು ಮತ್ತೆ ಆತರ ಅವ್ರಿಗೆ ಫೋನ್ ಅನ್ನಂಗಿದ್ರೆ ಬಸ್ ಮಾಡಿಲ್ಲ? ಮತ್ತೆ ಯಾಕೆ ಒಂದೇ ಅವ್ರಿಗೆ ನಿಮಿಷ ಫೋನ್ ಹೇಳ್ತೀನಿ ಮಾಡಿಲ್ಲ? ಬಸ್. ಅವ್ರಿಗೆ ಯಾಕೆ ಫೋನ್ ಮಾಡಿ ಕೇಳಲ್ಲ ನೀವು? ಬಸ್ ಅವ್ರ ನಂಬರ್ ಗಳು ನಮ್ಮ ಹತ್ರ ಇಲ್ಲ, ಅವರು ಇಲ್ಲೇ ಇರೋದು ಬಸ್. ಅವರು ಅವ್ರು ಏನ್ ನಮ್ಮಿಂದ ಏನ್ ದೂರ ಇಲ್ಲ, ಇಲ್ಲಿಂದ ಇದ್ರ ಹತ್ರ ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಇವಾಗ. ಹೇಳಿ ಅವರೆಲ್ಲ ಹೆಂಗೆ ಹೊರಗಡೆ ಹೆಂಗೆ ಇದಾರೇನೋ ಗೊತ್ತಿಲ್ಲ. ಅವ್ರು ಯೂಸ್ ಬ್ರಹ್ಮನಿಗೆ ತಲೆ ಮಾಡ್ತಿರೋದು ಸುತ್ತಿಸೋಂತ ಕನ್ಫ್ಯೂಷನ್ ಮಾಡೋದು ಬ್ರಹ್ಮನಿಗೆ, ನಾಲ್ಕು ತಲೆ ಬ್ರಹ್ಮನಿಗೆ ಕನ್ಫ್ಯೂಷನ್, ಶಿವನಿಗೆ ಜಾಗರಣೆ ಮಾಡಿಸೋದು, ಯಾವ ಲೆವೆಲ್ ಗೆ ಹೋಗ್ತಾ ಇದೆಯೋ ಇದೆಲ್ಲ. ಅಲ್ಲ ದೇವರುಗಳು ಬಸ್. ಅಂದ್ರೆ ನಾವು ಅವ್ರು ದೇವ ರಶ್ಮಿಕಾ ನಿಮಗೆ ಮಂದಣ್ಣ ಅವರು ಒಬ್ಬ. ನನ್ನ ನನ್ನ ಇದಿನಲ್ಲ ಬಸ್ ಇವಾಗ, ಇಲ್ಲಿಂದ 8 ಕಿಲೋಮೀಟರ್ ಅವರು ಯೂಸ್ ಮಾಡ್ತಿರೋದು ನಮ್ಮ ಕಂಪನಿ ಇಂಟರ್ನೆಟ್ ಏನೇ ಆಲ್ನೆಟ್ ಅಂತ ಐತೆ, ಅವ್ರ ಮನೆ ಯೂಸ್ ಮಾಡ್ತಿರೋದು ಸಹ ಇದೊಂದು ನಮ್ಮ ಲಾಸ್ಟ್ ಕಂಪನಿ ಅಲ್ಲಿ ಇಂಟರ್ನೆಟ್ ಹೇಳ್ಬಿಡ, ಏನೇ ರಮ್ಯ ಆಡೋದು ಒಳ್ಳೇದ ಕೆಟ್ಟದ್ದ? ಬಸ್ ತಪ್ಪು ಬಸ್, ಮತ್ತೆ ತಪ್ಪು ರಮ್ಯ ತಪ್ಪೆ ಆಡು ಅಂತ ಹೇಳೋದು ಸರಿನಾ ತಪ್ಪ? ತಪ್ಪು ಬಸ್. ಮತ್ತೆ ಯಾಕೆ ಅವ್ರನ್ನ ಕೇಳಿದೆ, ನಮ್ಮನ್ನ ಕೇಳ್ತೀರಿ? ಫೋನ್ ಮಾಡಿ ಅವ್ರ ನಂಬರ್ ಸಿಕ್ಕಿರಲ್ಲ ಬಸ್ ನಮ್ಗೆ. ನಿಮ್ಮ ಬಸ್ ಒಂದ್ ಹೇಳ್ತೀನಿ ಕೇಳ್ರಿ, ಯಾರಾದ್ರೂ ಒಬ್ರು ಮಾಡ್ತಾವ್ರೆ ಅಂದ್ರೆ ಸಪೋರ್ಟ್ ನಮ್ಮ ಮಾಡ್ಬೇಕಲ್ವಾ. ನಂಬರ್ ನಾನು ಯಾರು ಬಸ್ ಕೊಟ್ಟ ಹೇಳಪ್ಪ? ಬಸ್ ಒಂದ್ ಹೇಳ್ತೀನಿ, ನಾನು ಹೇಳ್ತಿರೋದು ಒಂದೇ ಮಾತೇನೆ. ನೀವು ಹೇಳಿದ್ದು ತಪ್ಪು ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಇದುವರೆಗೂ ಫಸ್ಟ್ 28 ನಿಮಿಷ ನಿಮ್ಮ ಹತ್ರ ನಾನು ಮಾತಾಡಿದೀನಿ. 28 ನಿಮಿಷದ ಒಂದ್ ಕಡೆ ನಾನು ಸುದೀಪ್ ಅವ್ರ ಬಗ್ಗೆ ನೀವ್ ಹಂಗ್ ಮಾತಾಡಿದ್ರ ಹಿಂಗ್ ಮಾತಾಡಿದಿರ ಅಂತ ನಾನು ಹೇಳ್ತಿಲ್ಲ. ನಾನು ಸುದೀಪ್ ಅವ್ರ ಅಭಿಮಾನ ಎಷ್ಟು ಗಂಟೆವರೆಗೂ? 3 ಅವರ್. ಆ ಫಿಲಂ ಅದನ್ನಪ್ಪ ಥಿಯೇಟರ್ ಒಳಗೆ ಅದು ಹೋಗ್ಬಿಟ್ಟು ಬಿಡಪ್ಪ. ಹೊರಗಡೆ ಬರೋವರೆಗೂ ನಾನು ಅವ್ರ ಅಭಿಮಾನ ನೀನ್ ಇಷ್ಟೇ. ರಮ್ಮಿ ಆಡು ಅಂತ ಹೇಳೋದು ಸರಿನಾ ತಪ್ಪ? ತಪ್ಪು. ನೀವು ಒಂದ್ ಹೇಳ್ತಿದ್ದೀರ ಅಂದ್ರೆ ನಿಮ್ಗೆ ಅದರಿಂದ ಬಸ್ ನಮ್ಗೆ ಒಂದ್ ಹೇಳ್ತೀನಿ, ನಿಮ್ಗೆ ಕರ್ನಾಟಕ ಜನತೆಯಿಂದ ಏನಾಗ್ಬೇಕು ಹೇಳಿ? ಏನೋ ಮತ್ತೆ ನಾಲ್ಕು ಜನ ನನ್ನ ಮಾತು ಕೇಳ್ಬಿಟ್ಟು ನಿಮ್ಮೂರ ಹತ್ರ ನಮ್ಮ ನಮ್ಮೂರ್ ಕಣ, ನಿಮ್ದು ಪಾತ್ಪಾಳ್ಯ ಕಣ, ನಮ್ಮೂರ್ ನಿಮ್ಮೂರ್ ಎಲ್ಲ ನಾವೆಲ್ಲ ಒಂದೇ ನೆಲ ಕಣ. ಅದು ಗಂಡು ಮೆಟ್ಟಿದನ್ನೆಲ್ಲ ತುಂಬಾ ಸಂತೋಷ ಆಯ್ತು ನಿನ್ನಲ್ಲಿ. ಇವತ್ತಿಂದ ನೀನು ಇನ್ನು ಮೇಲೆ ಅಧ್ಯಯನ ಮಾಡಕ್ ಶುರು ಮಾಡ್ತೀಯ, ಇನ್ನು ಧೈರ್ಯವಾಗಿ ಮುನ್ನುಗ್ಗು, ಖಂಡಿತ ಬಸ್, ಚೆನ್ನಾಗಿ ತಿಳ್ಕೊ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಬಸ್. ನಿಜವಾಗ್ಲೂ ನನ್ಗೆ ಇಷ್ಟೊಂದ್ ನಿಮ್ ಹತ್ರ ಮಾತಾಡೋದು ಒಂಥರ ಏನೋ ಒಂಥರ ಹೇಳ್ಕೊಳಕ್ ಆಗ್ತಿಲ್ಲ, ಏನೋ ಒಂಥರ ಖುಷಿ ಖುಷಿ ಅನಿಸ್ತೈತೆ ಬಸ್. ಸೀರಿಯಸ್, ನನ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಏನೋ ಧೈರ್ಯ ಒಂಥರ ಇರ್ಬೇಕು, ಖುಷಿ, ಧೈರ್ಯ ಇರ್ಬೇಕು. ಏನೋ ಇಷ್ಟೇನೋ ಒಂಥರ ನಾನು ಖುಷಿ. ಹೇಳೋದು, ಮಕ್ಕಳಿಗೆ ತಂದೆ ತಾಯಿ ಮೊದಲ ಆದ್ಯತೆ ಅಲ್ಲೇನಾ? ತಂದೆ ತಾಯಿ ಇರಲ್ಲ ಅಂದ್ರೆ ಇನ್ ಯಾರು ಇರ್ತಾರೆ ಬಸ್? ಮೊದಲು ಯಾರು ಯಾರು ಅಭಿಮಾನಿ ಆಗ್ಬೇಕು ನಾವು? ನಾವು 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 ಫಸ್ಟ್ ನಮ್ಮ ತಂದೆ ತಾಯಿ ನೋಡ್ಕೋಬೇಕು, ಓಕೆ. ಫಸ್ಟ್ ನಮ್ಮ ನೆಲ ನೆಕ್ಸ್ಟ್ ನೋಡ್ಕೋಬೇಕು, ಯಾರು ಆಮೇಲಿಂದ ಎಲ್ಲ. ಅಭಿಮಾನಿ? ನೆಕ್ಸ್ಟ್ ಯಾರು ಅಭಿಮಾನಿ ತಂದೆ ತಾಯಿ ಆದ್ಮೇಲೆ?
ತಂದೆ ತಾಯಿ ಅಭಿಮಾನ ನಮ್ಮ ಗುರುಗಳು. ನೆಕ್ಸ್ಟ್ ಆಯ್ತು, ಗುರುಗಳಾದ್ಮೇಲೆ ಯಾರು? ಗುರುಗಳಾದ್ಮೇಲೆ ನಮ್ಮ ಸಮಾಜ. ನಮ್ಗೆ ಯಾರು ರೈತರು, ಒಳ್ಳೆ ರೀತಿಯಲ್ಲಿ ಇರ್ತಾರೋ, ರೈತರು ಬಸ್ ರೈತರು ರೈತರು ಇಲ್ಲ ಅಂದ್ರೆ ನಾವು ರೈತರ ಓಕೆ, ಮಕ್ಕಳೇ. ಬಸ್ ರೈತರು ಆದ್ಮೇಲೆ ಯಾರು? ನಾವು ರೈತರ ಸೈನಿಕರು. ಮಕ್ಕಳೇನೆ. ಹಾ ಹೇಳಿ ಬಸ್. ಸೈನಿಕರು ಹಾ ಬಸ್. ಮತ್ತೆ ನಿನ್ ಸಮಾಜ, ನಿನ್ ಫ್ರೆಂಡ್ಸ್, ಯಾವುದೋ ಒಂದು ಚಿತ್ರನಟ, ಅವರು ಇವರು ಎಲ್ಲ. ಓಕೆ, ಹಾ ಬಸ್ ಹಾ ಬಸ್ ಥ್ಯಾಂಕ್ ಯು ಬಂಗಾರು. ಓಕೆ ಬಸ್. ಥ್ಯಾಂಕ್ ಯು ಸೋ ಮಚ್ ಬಸ್, ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದಕ್ಕೆ. ಓಲೆ, ದಯವಿಟ್ಟು ಬೆಂಗಳೂರಲ್ಲಿ ನಾನು ನಿಮ್ದು ವಾಲ್ಮೀಕಿದು, ಏನಾದ್ರೂ ವಾಲ್ಮೀಕಿ ಹೇಳಿ ಬಸ್. ದೇವಸ್ಥಾನ ಎಲ್ಲಿದೆಳು? ಬಸ್ ವಾಲ್ಮೀಕಿ ಪುತ್ಥಳಿ ಓಪನ್ ಮಾಡಿದ್ದು ಇವರು ಬಸ್ ಸಿಎಂ ಪುತ್ತಳಿ ಎಲ್ಲ ಅವರ. ಬೇಡುವ, ಪುತ್ತಳಿ ಬೇಡುವ. ವಾಲ್ಮೀಕಿ ದೇವಸ್ಥಾನ ಇದೆ ಬೆಂಗಳೂರಲ್ಲಿ, ಎಲ್ಲಿ ಹೇಳು? ದೇವಸ್ಥಾನ ಅಂತ ಇಲ್ಲ ಬಸ್, ಇದ್ರ ಹತ್ರ ನಾವು ಪುತ್ಥಳಿ ಒಂದು ಓಪನ್ ಮಾಡಿದ್ರು ಅಷ್ಟೇ. ಅಯ್ಯೋ ದೇವ್ರೆ, ಇದು ದೇವಸ್ಥಾನನೇ ಇದೆಯೋ? ವಿಧಾನಸೌಧದ ಮುಂದೆಗಡೆ ಕೆಂಪೇಗೌಡರ ಕಾಲದಿಂದ ಇದೆಯೋ? ಅದನ್ನು ಕೆಂಪೇಗೌಡರ ಹೇಳ್ಬಿಡ್ತೀನಿ ಕಾಲದಿಂದ ಕೇಳ್ಕೊ. ಎಲ್ಲಿದೆ ಬಸ್ ಅದು? ದೊಡ್ಡ ಗಣಪತಿ ಇದೆಯಲ್ಲ, ಬಸ್ ಬಸವನಗುಡಿ ಇಲ್ಲಿ ದೊಡ್ಡ ಗಣಪತಿ ಇದೆಯಲ್ಲ, ಹಾ ದೊಡ್ಡ ದೊಡ್ಡ ಗಣಪತಿ ಗಣಪತಿ ದೇವಸ್ಥಾನ. ಹಿಂಭಾಗದಲ್ಲೇ ವಾಲ್ಮೀಕಿ ದೇವಸ್ಥಾನ ಇದೆ. ಹುತ್ತದೊಳಗಡೆ ಕೂತಿರೋ ವಾಲ್ಮೀಕಿ ಇದ್ದಾರೆ. ಓಹ್ ಅದು ನಾನು ನೋಡು, ಈ ನಾನು ಸರಿ ನೋಡಿಲ್ಲ ಹೋದಾಗ ಬಸ್. ನಾನು ನೋಡು. ನಾನು ನೋಡಿಲ್ಲ ಬಸ್. ಇದು ಪುತ್ತಳಿ ಓಪನಿಂಗ್ ಮಾತ್ರ ಹೋಗಿದೆ ಬಸ್. ಇಲ್ಲಿದ್ರು ಬರಿಲ್ಲ ವಿಧಾನಸೌಧದ ಇನ್ನೀರ್ ಮುಂದೆಗಡೆ ಮಾಡಿರೋದು ಮಾಡಿದ್ರು. ಆ ಫುಲ್ ಮಳೆ ಕಾಲದಲ್ಲಿ ಬಂದ್ಬಿಟ್ಟು ಅದು ಹಾಳ ಆಯ್ತು. ಕೆಂಪೇಗೌಡರ ಕಾಲದಲ್ಲೇ ಮಾಡಿದಾರೋ? ಅದು ನೋಡಿಲ್ಲ ಬಸ್. ನಾನು ನೋಡ್ತೀನಿ ಬಿಡಿ, ಇದೆಲ್ಲ ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಇಲ್ಲೇ ಇದೀನಲ್ಲ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ ಬಸ್. ವಾಲ್ಮೀಕಿಗೆ ಹೆಚ್ಚು ಹೇಳಿ ಬಸ್. ಮಾನ್ಯತೆ ಸಿಕ್ಕಿದ್ದು ಎಲ್ಲೇಳು? ಹಾ ಬಸ್ ವಾಲ್ಮೀಕಿಗೆ. ಹೆಚ್ಚು ಮಾನ್ಯತೆ, ತುಂಬಾ ಆಲ್ ಓವರ್ ಪ್ರಪಂಚದಲ್ಲೇ ಗೌರವ ಇದೆ ಅವ್ರಿಗೆ. ಆದ್ರೆ ತುಂಬಾ ಚೆನ್ನಾಗಿ ವಾರಣಾಸಿಯಲ್ಲಿ ತುಳಸಿದಾಸರು ಹಾ ತುಳಸಿದಾಸರು ಗೊತ್ತು ಗೊತ್ತು ಹೇಳಿದ್ರು. ವಾಲ್ಮೀಕಿಯನ್ನ ಹೆಚ್ಚು ಮಾನ್ಯತೆ ಕೊಟ್ಟು ಪೂಜಿಸಿದ್ದಾರೆ. ಓಕೆ, ಹಾ ಬಸ್. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು ವೆರಿ ಮಚ್. ಹಾ ಓಕೆ ಬಸ್. ಸಾರಿ ಬಸ್, ಇಷ್ಟೊತ್ತು ನಿಮ್ಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ, ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ನನಗೆ ಇಷ್ಟೊತ್ತು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಗುಡ್ ನೈಟ್ ಬಸ್. ಥ್ಯಾಂಕ್ ಯು.